ಸಂವಾದಕ್ಕೆ ಸ್ವಾಗತ ನಾನು ರಾಜನ್ ಇವತ್ತು ಭಗವಾನ್ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೇಳ್ತಾರೆ ಅನೇಕ ವಿಷಯಗಳು ಬರುತ್ತೆ ಟಿಪ್ಪು ವಿಚಾರ ಮಾತಾಡ್ತಾರೆ ಟಿಪ್ಪು ಇದ್ರೆ ಇವತ್ತು ಏನೋ ಕನಬಾಡಿ ಕಟ್ಟೆಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಅವರೇ ಕಟ್ಟಿದ್ರೆ ಇವತ್ತು ನದಿ ಜಗಳಾನೇ ಆಗ್ತಾ ಇರಲಿಲ್ಲ ಅಂತ ಆದ್ರೆ ಅದರ ಒಂದು ಮುಂದುವರೆದ ಭಾಗವಾಗಿ ಒಂದಷ್ಟು ಮಾತುಗಳನ್ನ ಆಡ್ತಾರೆ ರಾಮನ್ ಬಗ್ಗೆ ಮಾತಾಡ್ತಾರೆ ಸೀತೆ ಬಗ್ಗೆ ಮಾತಾಡ್ತಾರೆ ರಾಮನ್ ಬಗ್ಗೆ ಎಲ್ಲರೂ ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಅಲ್ಲಿ ಸಾಕಷ್ಟು ನಕಾರಾತ್ಮಕ ವಿಚಾರಗಳು ಕೂಡ ಇದೆ ರಾಮ ನಾವೇನೋ ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತೀವಿ ಆದರೆ ಅಂತಹ ವ್ಯಕ್ತಿ ಅಲ್ಲ ರಾಮ ಸೀತೆಯನ್ನು ವನವಾಸಕ್ಕೆ ಕಳಿಸಿದಂತಹ ವ್ಯಕ್ತಿ ಅಷ್ಟೇ ಅಲ್ಲ ಆತ ಹೆಂಡ ಕುಡಿತಾ ಇದ್ದ ಹೆಂಡತಿ ಸೀತೆಗೂ ಕೂಡ ಹೆಂಡ ಕುಡಿಸ್ತಾ ಇದ್ದ ಇಂತಹ ವಿಚಾರಗಳನ್ನ ಇವತ್ತು ಮಂಡನೆ ಮಾಡ್ತಾರೆ ಸೊ ಪದೇ 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 ಹಿಂದೂ ದೇವರುಗಳನ್ನ ದೇವತೆಗಳನ್ನ ಇಂತಹ ವಿಚಾರಗಳಿಗೆ ಎಳೆದು ತರೋದು ಎಷ್ಟು ಮಟ್ಟಿಗೆ ಸರಿ ಪದೇ ಪದೇ ಈಗ ಭಾವನೆಗಳಿಗೆ ಧಕ್ಕೆ ಉಂಟಾಗೋದಿಲ್ವಾ ಎಷ್ಟೋ ಜನ ಆರಾಧಿಸ್ತಾರೆ ರಾಮನನ್ನ ಶ್ರೀರಾಮನನ್ನ ದೈವ ಅಂತೇಳಿ ಅಂತ ಅಂತೇಳಿ ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದು ಆ ಹೇಳಿಕೆಗಳನ್ನ ಕೊಡೋದು ಸಮಾಜದ ಸ್ವಾಸ್ಥವನ್ನ ಹಾಳು ಮಾಡಿದಂತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಬರುತ್ತೆ ನಮಗೆ ಅಭಿವ್ಯಕ್ತಿ ಸ್ವಾತ ತಂತ್ರ ಇದೆ ಅದನ್ನ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ಳೋಣ ಸರಿ ಆದರೆ ಕೆಲವೊಂದು ಮಾತುಗಳು ಕೆಲವೊಂದು ಹೇಳಿಕೆಗಳು ಕೆಲವೊಂದು ಆರೋಪಗಳು ನನ್ನ ಹತ್ರ ಆಧಾರ ಇದೆ ಅಂತ ಹೇಳ್ತಾರೆ ಏನು ಆಧಾರ ಇಟ್ಕೊಂಡು ಮಾತಾಡ್ತಾರೆ ಅನೇಕ ವಿಚಾರಗಳು ಬರುತ್ತೆ ಇದೆಲ್ಲವನ್ನೂ ಕೂಡ ಮಾತಾಡ್ತಾ ಹೋಗೋಣ ಪ್ರೊಫೆಸರ್ ಭಗವಾನ್ ಅವರು ದೇವರುಗಳ ಬಗ್ಗೆ ಹೇಳ್ತಾ ಇರೋದು ಇದೇ ಮೊದಲೇನಲ್ಲ ನಿಮಗೂ ಕೂಡ ಗೊತ್ತಿದೆ ಅನೇಕ ಬಾರಿ ಈ ಥರದ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಕೊಂಡೇ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತೂ ಕೂಡ ಅಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ನಾನು ಏನು ಬೇಕಾದರೂ ದಾಖಲೆಯನ್ನು ಒದಗಿಸ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಇವತ್ತು ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ ಇದೆ ಈ ಹೊತ್ತಿನ ವಿಶೇಷ ಅಯ್ಯೋ ರಾಮ ಸೀತೆ ಮತ್ತು ಹೆಂಡ ವೀಕ್ಷಕರೇ ಚರ್ಚೆನ ಆರಂಭ ಮಾಡೋದಕ್ಕೂ ಮುನ್ನ ಹಾಗಾದ್ರೆ ಭಗವಾನ್ ಅವರು ಹೇಳಿದ್ದೇನು ರೆಭಗಾವನ್ ಹೋಗಿ ಹೇಳಿದ್ದೇನು ಏನು ಅಂಶಗಳನ್ನು ಹೇಳಿದ್ರು ಅದನ್ನ ಫಸ್ಟ್ ಕೇಳ್ಕೊಂಡು ಬಂದ್ಬಿಡೋಣ ತದನಂತರದಲ್ಲಿ ಚರ್ಚೆ ಆರಂಭ ಆಗುತ್ತೆ ಬಿಠ ಕತೆ ಕಟ್ಬಿಟ್ಟವ ರಾಮರಾಜ್ವೇ ಆಗಲಿ ಮಿಠ ಕತೆ ಕಟ್ಬಿಟ್ಟವ ಈ ಮಾತು ಹೆಚ್ಚು ಹರಡಲಿಕ್ಕೆ ಕಾರಣವಾದವರು ಮಹಾತ್ಮ ಗಾಂಧಿಯವರು ಅಂತ ನನಗನಿಸ್ತದೆ ಅಂದ್ರೆ ವಾಲ್ಮೀಕಿ ರಾಮಾಯಣ ಅನ್ನ ಓದಿದ್ರೆ ಉತ್ತರಖಂಡದಲ್ಲಿ ಹೋದ್ರೆ ಈ ಮಾತಿಗೆ ಯಾವ ಆಧಾರನೂ ಇಲ್ಲ ಅದೇ ಹದಿನಾಲ್ಕು ವರ್ಷ ಹೋದ ರಾಜ್ಯಭಾರ ಏನೋ ಕಾಡಲ್ಲಿದ್ದ ಮುಗಿಸ್ಕೊಂಡು ವಾಪಸ್ ಬಂದ ಬಂದ ಮೇಲೆ ಎಷ್ಟು ವರ್ಷ ರಾಜ್ಯಭಾರ ಮಾಡ್ದ ದಶ ವರ್ಷ ಸಹಸ್ರ ಆಣೆ ದಶ ವರ್ಷ ಶತ ಚಾಲ ಹತ್ತು ವರ್ಷ ಪ್ಲಸ್ ಒಂದು ವರ್ಷ ಅಂದ್ರೆ ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಮ ರಾಜ್ಯಭಾರ ಮಾಡ್ದ ಅಂತ ಬರ್ತದೆ ಸಂಸ್ಕೃತದಲ್ಲಿ ವರ್ಷ ಅಂದ್ರೆ ವರ್ಷನೂ ಅರ್ಥ ಇದೆ ವರ್ಷ ಅಂದ್ರೆ ಒಂದ್ ದಿನ ಇದೆ ಮನುಷ್ಯನಿಗೆ ಸಾಧಾರಣವಾಗಿ ನೂರು ವರ್ಷ ಆಯಸ್ಸಿರೋದ್ರಿಂದ ಇರೋದ್ರಿಂದ ಇಲ್ಲಿ ಹನ್ನೊಂದು ಸಾವಿರ ವರ್ಷ ಅಂದ್ರೆ ಹನ್ನೊಂದು ವರ್ಷ ಅಂತ ನಾವು ತೆಗೆದುಕೊಳ್ಳುದು ರಿಯಲಿಸ್ಟಿಕ್ ಆಗಿ ನಾವು ತಗೊಳ್ಬೇಕು ವಾಸ್ತವ ದೃಷ್ಟಿಯಲ್ಲಿ ಹನ್ನೊಂದು ವರ್ಷಗಳು ರಾಜ್ಯಭಾರ ಮಾಡ್ದ ರಾಮರಾಜ್ಯ ಆಗಿ ಸುಮ್ಮನೆ ಕತೆ ಈ ಮಾತು ಹೆಚ್ಚು ಹರಡ್ಲಿಕ್ಕೆ ಕಾರಣವಾದವರು ಮಹಾತ್ಮ ಗಾಂಧಿ ಅವರು ಅಂತ ನನಗನ್ನಿಸ್ತಾರೆ ಆದ್ರೆ ವಾಲ್ಮೀಕಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ ಯಾಕಂತಂದ್ರೆ ತುಂಬಾ ಸೂಕ್ಷ್ಮವಾದಂತಹ ವಿಚಾರ ಪದೇ ಪದೇ ಕೆಣಕೋದು ಇದನ್ನ ತೆಗೆಯೋದು ಯಾಕೆ ಅನ್ನೋದು ಬಂದೇ ಬರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ವಾಸುದೇವರಾವ್ ಕಶ್ಯಪ್ ಇದ್ದಾರೆ ಚಿಂತಕರು ಇಂದು ಪರ ಮುಖಂಡರು ಹಿಂದೂ ಮಹಾಸಭಾದ ಮುಖಂಡರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅರೇ ಭಗವಾನ್ ಅವರು ಅವರ ಬಗ್ಗೆ ನಾವು ತಿಳ್ಕೊಂಡಿರೋ ಪ್ರಕಾರ ಇದೇ ಮೊದಲೇನಲ್ಲ ದೇವರುಗಳ ಬಗ್ಗೆ ಅವ ಹೇಳನಕಾರಿಯಾಗಿ ಹೇಳೋದಾಗಿರ್ಬಹುದು ಮಾತಾಡೋದಾಗಿರಬಹುದು ಸೊ ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದಾರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಅವರ ಮೇಲೆ ಹಲ್ಲೆಗಳು ಕೂಡ ಆಗಿದೆ ಮಸಿ ಬಳಿಯುವಂತಹ ಪ್ರಯತ್ನಗಳು ಕೂಡ ಆಗಿದೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಒಂದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಆದರೆ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋದನ್ನೇ ಯಾರು ಏನು ಬೇಕಾದರೂ ಹೇಳಬಹುದಾ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಮೊದಲೇದಾಗಿ ಇವರು ಹೇಳಿಕೆ ನಿಮ್ಮ ರಿಯಾಕ್ಷನ್ ಏನು ಸರಿ ಏನು ಹೇಳ್ತೀವಿ ಮೇಡಮ್ ಈಗ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೀ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾತ್ರ ಕೊಟ್ಟಿಲ್ಲ ರೈಟ್ ಟು ಹಿಯರ್ ರೈಟ್ ಟು ಟಾಕ್ ರೈಟ್ ಟು ಸ್ಟೇ ರೈಟ್ ಟು ಟ್ರಾವೆಲ್ ಅಂತ ಹೇಳಿ ಒಂದು ಸುಮಾರು ಹದಿನಾಲ್ಕರಿಂದ ಮೂವತ್ತೆರಡು ತಂಗನ್ನು ಕೂಡ ನಮ್ಮ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ರಚಿಸಿದ್ದಾರೆ ಪ್ರೊಫೆಸರ್ ಭಗವಾನ್ರವರು ಬಗ್ಗೆ ಹೇಳೋಕ್ಕೋದಾಗ ಏನು ಅವರು ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋಕ್ಕೋದಾಗ ನನ್ನ ಅನಿಸಿಕೆ ಏನಂತಂದರೆ ಇಟ್ ಎ ಮೆಂಟಲಿ ಡಿಸಾರ್ಡರ್ ಪರ್ಸನಾಲ್ಟೀಸ್ ಮೆಂಟಲ್ ಡಿಸಾರ್ಡರ್ ಪರ್ಸನಾಲಿಟಿ ಅಂತಂದರೆ ಈಸ್ ಒಂಥರ ಒಂದು ಈ ಕಣಪೆ ಸೈಕಾಲಜಿಕಲ್ ಲ್ಯಾಂಗ್ವೇಜ್ ಏನಂತಂದರೆ ಸಿಜಪಿಡಿಕ್ ಅಂತ ಕರಿತೀರೋ ಅಂದರೆ ದ್ವಿಂದ್ವ ದ್ವಂದ್ವ ವ್ಯಕ್ತಿತ್ವ ಗಿಡ್ ಅಂತ ಒಂದು ಡಾಕ್ಟ್ರ್ ಇದ್ದ ಆತ ಆಪ್ರೇಷನ್ ಥಿಯೇಟ್ರ್ನಲ್ಲಿ ಮಾಸ್ಟ್ರು ಈ ಎಕ್ಸ್ಟ್ರಾರ್ಡರಿ ಇನ್ ಆಪ್ರೇಷನ್ ಥಿಯೇಟ್ರ್ ಬಟ್ ಹೊರಗಿನ ಜಗತ್ತಿನಲ್ಲಿ ಒಬ್ಬ ರಾಕ್ಷಸವ ಆದರೆ ನರಾಂದ ಈ ಪ್ರೊಫೆಸರ್ ಭಗವಾನ್ ನಡೆದು ಬಂದಾರಿ ಚೆಕ್ ಮಾಡ್ತಾ ಹೋದಾಗ ಅವರು ಟಾರ್ಗೆಟ್ ಮಾಡೋದು ವಾಲ್ಮೀಕಿ ರಾಮಾಯಣವರ ವಾಲ್ಮೀಕಿ ರಾಮಾಯಣ ಏನು ಒಂದು ಮಹತ್ವ ಅದೊಂದು ಕಾವ್ಯ ಕಾವ್ಯದ ಜೊತೆಗೆ ಏನೋ ಧರ್ಮದ ಫ್ರೇಮಿಗೆ ಅಥವಾ ಧರ್ಮದ ಒಂದು ಚೌಕಟ್ಟಿಗೆ ಅದು ಸೇರಿಕೊಂಡಿದೆ ಅದು ಕೆಲವು ಜ ಸಮುದಾಯದ ಕೆಲವು ಸಮೂಹ ಕೆಲವು ಸಮುದಾಯ ಮತ್ತು ಕೆಲವು ಪಂಗಡದ ಅಭಿವ್ಯಕ್ತ ಇವರುಗಳಾಗಿದ್ದಾರೆ ಇವ್ರ ಉದ್ದೇಶ ಏನಂತಂದರೆ ಅದನ್ನ ಯಾಕೆ ಟಚ್ ಮಾಡ್ತಾರಂತಂದ್ರೆ ಅವ್ರು ಬೇರೆ ಧರ್ಮದವ್ರನ್ನ ಅಥವಾ ಬೇರೆ ಧರ್ಮದ ಕಾವ್ಯಗಳನ್ನು ಬೇರೆ ಧರ್ಮ ಗ್ರಂಥ ಮತಗ್ರಂಥಗಳನ್ನು ಟಚ್ ಮಾಡೋಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ ಮತ್ತು ಇವ್ರಿಗೆ ದಮ್ಮೆ ಇಲ್ಲ ಇವ್ರಿಗೆ ತಾಕೋತ್ತೂ ಇಲ್ಲ ಇವ್ರ ಬಾಯಿ ನಿಂತೋಗ್ಬಿಡುತ್ತೆ ಈಗ ಏನಾಗುತ್ತೆ ಅಂದರೆ ತುಷ್ಟೀಕರಣ ಮಾಡಿದಾಗ ಏನಾಗುತ್ತೆ ಸಿ ಒಬ್ಬ ವ್ಯಕ್ತಿ ತನ್ನ ವಿಚಾರಧಾರೆ ಮಂಡಿಸ್ಬೇಕಾದ್ರೆ ವಿಭಿ ವಿಭಿಕ್ತ ಸ್ವಾತಂತ್ರ್ಯ ಅಂತ ಬಂದಾಗ ಆತ ಎಲ್ಲ ವಿಚಾರದಲ್ಲೂ ಕೂಡ ನೇರ ನೇರ ನೇರವಾಗಿರಬೇಕು ಓಕೆ ಈ ಧರ್ಮದಲ್ಲಿ ಈ ಥರ ಇದೆ ಈ ಧರ್ಮ ಈ ಥರ ಇದೆ ಈ ಧರ್ಮ ಈ ಥರ ಇದೆ ಅಂತ ಹೇಳೋ ಸಾಮರ್ಥ್ಯ ಇವ್ರಿಗೆ ಇದ್ದರೆ ಇವರು ಯಾರಾದರೂ ಕೊಟ್ಟಿದ್ದರೆ ಇದ್ದರೆ ಅದು ಮಾತ್ರ ಕೇವಲ ಹಿಂದೂ ಧರ್ಮದ ರಾಮನ ಬಗ್ಗೆ ರಾಮನ ಹೆಂಡತಿ ಬಗ್ಗೆ ರಾಮ ರಾಮಾಯಣದ ಬಗ್ಗೆ ವಾಲ್ಮೀಕಿ ರಾಮಾಯಣ ಮೇಡಮ್ ಯಾವುದೋ ಒಂದು ಯಾವುದೋ ಒಂದು ಇದರಲ್ಲಿ ಕೂತಿದ್ದಾಗ ನಾವು ಒಂದು ಇನ್ನೊಂದು ಚಾನಲ್ ಕೂತಾಗ ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟು ಶ್ಲೋಕವು ಎಷ್ಟು ಕಾಂಡಗಳಿವೆ ಅಂತ ಅವರಿಗೆ ಅರಿವು ಕೂಡ ಇಲ್ಲ ಅವರಿಗೆ ಏನೋ ಅರಿವಿನ ಕೊರತೆ ಇದೆ ಎಲ್ಲೋ ಒಂದು ಸಭೆ ಸಿಕ್ತಷ್ಟು ಇಮಿಡಿಯೇಟ್ ಏನು ಮಾಡ್ತಾರೆ ಈಗ ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿ ಅದೊಂದು ಪರ್ಷಿಯನ್ ಪರ್ಷಿಯನ್ ರೂಪಿತ ಪರ್ಷಿಯನ್ ಲೇಪಿತ ಒಂದು ರಾಜಭಾರ ಮಾಡ್ತು ಕನ್ನಡ ಭಾಷೆಯನ್ನು ಸ್ವಲ್ಪ ಹಿಂದೆ ಸರಿಸಿ ರಾಜಭಾರ ಆಯ್ತದು ಅಲ್ಲಿ ಕಾವೇರಿಷ ಬರಲೇ ಇಲ್ಲ ಅಲ್ಲಿ ಬಂದಿದ್ದೆ ಬರೀ ಏನೋ ಮತಾಂತರ ಮಾಡು ಬೇರೆ ಬೇರೆ ಥರದಲ್ಲಿ ರಾಜಭಾರ ಮಾಡು ಬೇರೆ ಬೇರೆ ಥರದಲ್ಲಿ ಅದೊಂದು ಸಾಮ್ರಾಜ್ಯದ ಒಂದು ಏನೋ ಹೂಮ ಉನ್ಮಾದ ಇತ್ತು ಆದ್ರೆ ತಮಿಳುನಾಡು ಕೂಡ ಈತನ ಒಂದು ಇಶ್ಯೂ ಆಗದೆ ಇರೋ ರೀತಿಯಾಗಿ ಆತ ಇಲ್ಲ ಇಶ್ಯೂ ಆಗ್ಲೇ ಇಲ್ಲ 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 ಅದಕ್ಕೆ ಯೋಜನೆ ಮಾಡಿದ್ದು ಒಳಗಡೆ ಇಂದು ಆಂಗ್ಲೋ ಇತಿಹಾಸ ಇಲ್ಲ ಇಲ್ಲ ಆತ ಕಟ್ಟಿದ್ರೆ ಇವತ್ತು ತಮಿಳುನಾಡು ಕರ್ನಾಟಕ ಕಾವೇರಿಗೋಸ್ಕರ ಹೊರದಾಡ್ಕೊಂಡು ಬರ್ದಾಡ್ಕೊಳ್ಳೋ ಸಿಚುವೇಶನ್ ಬರ್ತಾ ಇರ್ಲಿಲ್ಲ ಅನ್ನುವಂತ ಒಂದು ವಿಷಯ ಕೂಡ ಹೇಳ್ತಾರೆ ಪ್ರಶ್ನೆ ಉಟ್ಟೋದು ಏನಂತಂದ್ರೆ ಈಗ ತಮಿಳ್ನಾಡು ಅಥವಾ ಅಂದ್ರೆ ಕರ್ನಾಟಕದಲ್ಲಿ ಒಬ್ಬ ರಾಜ ಇನ್ನೊಂದು ರಾಜ ಜೊತೆಗಿದ್ದಾನೆ ಅಂತಂದಾಗ ಟಿಪ್ ನಮ್ಗೆ ನನ್ನ ಇತಿಹಾಸದ ಅರಿವಿನ ಪ್ರಕಾರ ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿ ಕಾವೇರಿ ಮತ್ತು ನೀರಿನ ಸಮಸ್ಯೆಗಳಾಗಲಿ ಕಾವೇರಿ ಇಶ್ಯೂಗಳಾಗಲಿ ಯಾವುದು ಪ್ರಸ್ತಾವನೆ ಆಗಿ ಇದು ಹುಟ್ಟಾಕರ ಪ್ರಸ್ತಾವನೆ ಇದು ಆಮೇಲೆ ಆತ ನೀವು ಮೊದಲೇ ಹೇಳಿದೆ ನಿಮಗೆ ಆತದ ಯುದ್ಧದ ಉನ್ಮಾದಿಯವನು ಮತಾಂತರ್ಯ ಅವನ ಉದ್ದೇಶ ಇದ್ದಿದ್ದೇನಂತಂದ್ರೆ ಅತಿಕ್ರಮಣ ಮಾಡೋದೇ ಇತ್ತು ಅವ್ರದ್ದು ಅವನು ಕೊಡಗಿನ ಮೇಲೆ ಅತಿಕ್ರಮಣ ಮಾಡ್ದ ಮಡಿಕೇರಿ ಮೇಲೆ ಅತಿಕ್ರಮಣ ಮಾಡ್ದ ಕೊಚ್ಚಿ ಕೇರಳ ಮೇಲೆ ಅತಿಕ್ರಮಣ ಎಲ್ಲ ಅತಿಕ್ರಮಣ ಇತ್ತು ಹೊರತು ಅಭಿವೃದ್ಧಿಯ ಒಂದು ವಿಚಾರ ಹಂಗಿದ್ದರೆ ಇತ್ತು ಅವರು ಇವತ್ತು ಟಿಪ್ಪು ನಾವು ಯಾರು ಬೇರೆ ಥರದಲ್ಲೂ ನೂಪ ನೋಡ ಗತ್ತ ಇರಲಿಲ್ಲ ಹೆಂಗೆ ಕೃಷ್ಣದೇವರ ಒಡೆಯನ್ನ ಅಥವಾ ನಾವು ಕೃಷ್ಣದೇವರ ಯದುವನ್ನು ನಾವು ಹೆಂಗೆ ಗೌರವಿಸಿದ್ವಿ ಅದೇ ಟಿಪ್ಪು ಸುಲ್ತಾನ್ ಕೂಡ ಗೌರವಿಸ್ತಾ ಇದ್ವಿ ಅಲ್ಲ ಬಹುಶಃ ನಾವು ಓದ್ಕೊಂಡ್ ಬಂದಿರೋ ಪಠ್ಯ ಪುಸ್ತಕ ಮತ್ತೊಂದು ಅದೇ ರೀತಿಯಾಗಿ ಓದ್ಕೊಂಡ್ ಬಂದಿದ್ವಿ ಒಬ್ಬ ವೀರ ಅಂತ ಟಿಪ್ಪು ಮೈಸೂರಿನ ಹುಲಿ ಅಂತ ಓದ್ಕೊಂಡ್ ಬಂದಿದ್ದೀವಿ ಬಹುಶಃ ಅಂದ್ರೆ ವಿಚಾರ ಬರ್ತಾ ಇರೋದೇ ಈಗ ಈ ಹಿಂದೆ ಇದು ವಿಷಯಗಳೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಓದ್ಕೊ ಬಂದಿದ್ದೀರಾ ಬಿಜೆಪಿ ಮುನ್ನೆಲೆಗೆ ಬಂತೋ ಅಂದ್ರೆ ಇದನ್ನ ರಾಜಕೀಯಗೊಳಿಸೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ ಬಟ್ ಈಗ ಟಿಪ್ಪು ಟಿಪ್ಪು ವಿಚಾರಗಳು ಅಂದ್ರೆ ನಕಾರಾತ್ಮಕ ವಿಷಯಗಳು ಹೊರಗೆ ಬರ್ತಾ ಇದೆ ಅದೇ ರೀತಿಯಾಗಿ ಬೇರೆ ಬೇರೆ ದೇವರಗಳ ವಿಚಾರ ಆಗಿರ್ಬೋದು ಮತ್ತೊಂದು ವಿಷಯ ಆಗಿರ್ಬೋದು ಮತ್ತೊಬ್ಬ ಇತಿಹಾಸಕಾರ ಯಾರೇ ಆಗಿರ್ಬೋದು ಅಥವಾ ರಾಜರಾಗಿರ್ಬೋದು ಅವರ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇತ್ತು ಎಲ್ಲರೂ ಏನ್ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಾಚ ಅಥವಾ ಕರೆಕ್ಟ್ ಆಗಿ ಇದ್ರು ಅಂತಾನೆ ನಮ್ಮ ಇತಿಹಾಸ ಹೇಳಲ್ಲ ಅವರಲ್ಲಿರುವಂತಹ ಲೋಪದೋಷಗಳು ಕೂಡ ಇತ್ತು ಸೊ ಆ ಲೋಪದೋಷಗಳನ್ನು ಕೂಡ ಜನರಿಗೆ ಪರಿಚಯ ಮಾಡಿಸಬೇಕು ಅನ್ನೋದು ಟಿಪ್ಪು ಸುಲ್ತಾನ್ ವಿಷಯಕ್ಕೆ ಹೆಂಗ್ ಬಂತು ಅದೇ ರೀತಿಯಾಗಿ ಬೇರೆ ಬೇರೆ ರಾಜರ ಕಥೆಗಳು ಕೂಡ ಇದೆ ಸೊ ಅದನ್ನೂ ಕೂಡ ಯಾಕೆ ಮುನ್ನೆಲೆಗೆ ತರಬೇಕು ಇಲ್ಲಿ ಇನ್ನ ಇತಿಹಾಸ ರೂಪ ರೂಪಸಿರೋದು ಇತಿಹಾಸವನ್ನ ತಿರ್ಚಿರೋದು ಅತಿ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಆಗೋಣ ಈಗ ನೀವು ಓದ್ಕೊಂಡ್ ಬಂದಿರಿ ಅಂತ ಹೇಳಿದ್ರಿ ಯಾದರ ಮೂಲಕ ಅಂತ ಓದ್ಕೊಂಡ್ ಬಂದಿರಿ ಶಾಸ್ತ್ರನೆಗಳ ಓದ್ಕೊಂಡ್ ಬಂದಿರಾ ಶಿಲಾಶಾಸ್ತ್ರಗಳು ಓದ್ಕೊಂಡ್ಬಂದ್ರೆ ಆ ಪ್ರಾಚಸ್ತಿ ಇಲಾಖೆ ನಾವು ಓದ್ಕೊಂಬಂದ್ರೆ ಯಾವುದೋ ಓದ್ಕೊಂಬಂದ್ರಿ ನಿಮ್ಗೆ ಏನು ಅಕಾಡೆಮಿಕ್ನಲ್ಲಿ ಸಿಲೆಬಸ್ ಏನು ಕೊಟ್ಟಿದ್ರು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ಏನು ಕೊಟ್ಟಿದ್ದರು ಕ್ಲಾಸಲ್ಲಿ ಅದರಲ್ಲಿ ಏನು ಟಿಪ್ಪು ವೃತ್ತಾಂತ ಇತ್ತು ನೇನು ಜಾನ್ಸಿರಿನಲ್ಲಿ ಲಕ್ಷ್ಮಿ ಅಂತ ಏನಿತ್ತು ಸಂಗುಳಿ ವೃತ್ತಾಂತ ಇತ್ತು ಅದೇ ಒಂದು ವೃತ್ತಾಂತವನ್ನು ನೀವು ಓದಿದ್ರಷ್ಟೇ ಸೊ ಅಲ್ಲಿ ನಿಮಗೆ ತುರ್ಕಿದ್ದೇನು ಟಿಪ್ಪು ಸುಲ್ತಾನ್ ಸೋಹಣ್ ಸೋಣಸೋ ಜಾನ್ಸಿ ಲಕ್ಷ್ಮೀ ಸೋವಣ್ಣ ಸೋಣಸೋ ತ್ಯಾತ್ಯ ಟಪೆ ಸೋಂಡ್ ಸೋಣಸ ಇತ್ತು ಸಿ ಇಲ್ಲಿ ಏನು ಪಟಪತಿ ಇತಾಸಕ್ ಏನು ಮಾಡೋದು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಪದ್ಧತಿಯೊಳಗೆ ತುರುಕಿದ್ರು ತಿರ್ಚಿದ್ರು ಈ ತೋಳಿ ಉದಾಹರಣೆ ಕೊಡ್ತೀನಿ ನಿಮಗೆ ಸಾವಿರದ ಒಂಬೈನೂರ ನಲ್ವತ್ತೇಳರ ನಂತರ ಶಿಕ್ಷಣ ಪದ್ಧತಿ ಏನಾಯಿತು ನಮ್ಮ ದೇಶವನ್ನು ಅತಿಕ್ರಮಣ ಮಾಡ್ತಕ್ಕಂಥ ಅತಿಕ್ರಮಣ ಮಾಡ್ತಕ್ಕಂಥ ಯಾವುದು ಆ ಏನು ಇದ್ರಲ್ಲ ಈ ಬಾಬರ್ ಇದು ನೋಬೇ ಕನೆಕ್ಟೆಡ್ ಟು ಇಂಡಿಯಾ ಅಕ್ಬರು ನೋವೇ ಕನೆಕ್ಟೆಡ್ ಟು ಇಂಡಿಯಾ ದರ್ ಆಲ್ ಓನ್ಲಿ ಇನ್ವೇಡರ್ಸ್ ಎಲ್ಲಿ ಎಲ್ಲಿ ವಿಜಯನಗರ ಸಾಮ್ರಾಜ್ಯ ಎಲ್ಲಿ ನಮ್ಮ ಕೃಷ್ಣದೇವರಾಯ ಎಲ್ಲಿ ನಮ್ಮ ನಮ್ಮ ರಾಜಚೋಳನ ಚೋಳ ಎಲ್ಲಿ ನಮ್ಮ ಮೈಸೂರು ಒಡೆಯರು ಯಾಕೆ ಇತಿಹಾಸ ಬರ್ಲಿಲ್ಲ ಗೊತ್ತೆಡ್ ಇಂಟ್ರೆಸ್ಟ್ ಗಳು ಏನು ಮಾಡ್ಬಿಟ್ರೆ ಅದನ್ನ ತುರ್ಕೋದ್ರು ಅದನ್ನ ಓದಿದ್ವಿ ನಾವು ಓದಿದ್ವಿ ನೀವೇ ಓದಿದ್ವಿ ಈಗ ಇತಿಹಾಸವನ್ನ ತಿರ್ಚಿರೋ ಇತಿಹಾಸವನ್ನ ಏನೋ ಒಂದು ಕಡೆ ಅದನ್ನ ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆ ಈಗ ಉದಾಹರಣೆ ಕೊಡ್ತೀವಿ ಮೇಡಮ್ ಟಿಪ್ಪು ವಿಷ ಬಂದ ನೋಡಕೋದ್ರೆ ಈಗ ವಾಲ್ಮೀಕಿ ರಾಮಾಯಣ ಯಾವ ಕಾಲದ್ದು ಮೇಡಮ್ ಯಾವ ಕಾಲದ್ದು ಅನಾದಿ ಕಾಲದ ಅಂದ್ರೆ ಈ ರಾಮಾಯಣವನ್ನ ವಾಲ್ಮೀಕಿ ಅಲ್ಲದೆ ಬೇರೆ ಯಾರದ್ದೋ ಕೈಗೆ ಸಿಕ್ಕಿದ್ರೆ ಅಥವಾ ಬೇರೆ ಯಾರೋ ಬರೆದಿದ್ದರೆ ರಾಮಾಯಣ ಹಿಂಗಿರ್ತಾ ಇರಲಿಲ್ಲ ವಾಲ್ಮೀಕಿ ರಾಮಾಯಣವನ್ನ ನೀವು ಅದನ್ನ ಮೂಲ ಕಾವ್ಯವನ್ನ ನೀವು ತೆಗೆದು ನೋಡಿದಾಗ ಅದ್ರ ಮೂಲ ಕಾವ್ಯ ಜೊತೆಗೆ ಬೇರೆ ಬೇರೆ ರಾಮಾಯಣಗಳು ಬೇರೆ ಬೇರೆ ಕಾವ್ಯಗಳು ಬೇರೆ ಬೇರೆ ಭಾಷೆಗಳಲ್ಲಿ ಲಕ್ಷಾಂತರ ಭಾಷೆಗಳಲ್ಲಿ ಕೂಡ ಬಂದ್ಬಿಟ್ಟಿದೆ ಅದ್ರ ಮೂಲ ರಾಮಾಯಣ ಮಹಾ ವಾಲ್ಮೀಕಿ ರಾಮಾಯಣ ಬೀಟ್ ಮಾಡಕ್ ಆಗ್ಲಿಲ್ಲ ಆದ್ರ ಸೊಗಡು ಆ ಕಾವ್ಯ ಆ ಷಟ್ಪದಿಗಳು ಏನಿದೆ ನಾನೇನು ಹೇಳೋ ಅಂದ್ರೆ ನನ್ನ ಇವತ್ತು ಭಗವಾನ್ ಅವರೇ ಇಲ್ಲ ಇಲ್ಲ ನಡೀತಾ ಕೇವಲ ರಾಮ 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 ಅನ್ನುವಂತಹ ವಿಷಯವನ್ನ ತುರ್ಕಿದ್ದಾರೆ ಅಥವಾ ರಾಮ ಎಲ್ಲದರಲ್ಲೂ ಕೂಡ ಸರ್ವೋತ್ತಮ ಅನ್ನೋದನ್ನು ಹೇಳಿದ್ದಾರೆ ಆತನ ಒಂದಷ್ಟು ನಡೆಗಳು ಗುಣಗಳು ಅವು ಕೂಡ ಈ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿಲ್ಲ ಸೊ ಅದಕ್ಕೆ ಪೂರಕವಾದ ದಾಖಲೆಗಳು ನನ್ನ ಹತ್ರ ಇದೆ ಆತ ಅದೇ ಹೇಳದ್ನಲ್ಲ ಆತ ಹೆಂಡ ಕುಡಿತಾ ಇದ್ದ ಕುಡಿಸ್ತಾ ಇದ್ದ ಅದೇ ಕಾಡಿ ಕಳಿಸಿರೋ ವಿಷಯ ಆಗಿರ್ಬೋದು ರಾಮನ್ ತರ ಇರು ಅಂತ ಹೇಳಿ ಇವತ್ತು ಉದಾಹರಣೆ ಕೊಡುವಂತ ಮಟ್ಟಿಗೆ ಬಂದ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿ ಅವರು ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ ಮೇಡಮ್ ಈಗ ಪ್ರೊಫೆಸರ್ ಭಗವಾನ್ ಅವ್ರ ಹೆಸರಿಗೆ ಏನ್ ಇಟ್ಕೊಂಡಿದ್ರು ಆ ಹೆಸರಿಗೆ ಅವರು ಅನುಮರ್ತನಾಮ ಮತಿಹೀನರಾಗಬಾರ್ದು ಮತಿಗೆಟ್ಟವ್ರಾಗಬಾರ್ದು ಮತಿಹೀನ ಮತಿಗೆಟ್ಟ ಹೆಂಗೆ ಅಂತಂದ್ರೆ ರಾಮ ರಾಮ ಇದು ರಾಮಾಯಣ ವಾಲ್ಮೀಕಿ ರಾಮಾಯಣ ಮಹಾಕಾವ್ಯ ಆದರೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ಜನ್ಮ ಹುಟ್ಟಿ ಮನುಷ್ಯ ಹೇಗೆ ದೇವರಾಗ್ಬೋದು ಅನ್ನೋದು ರಾಮ 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 ತೋರಿಸ್ಕೊಟ್ಟ ತನ್ನ ಬ ತನ್ನ ಬದುಕಿನಿಂದ ತನ್ನ ತನ್ನ ಬದುಕಿನ ರೀತಿ ನೀತಿಗಳಿಂದ ಹೌ ವಿ ಕೆನ್ ಬಿ ಎ ಗಾಡ್ ಅನ್ನೋದು ತೋರಿಸ್ಕೊಟ್ಟ ಯಾರು ರಾಮ ಕಾವ್ಯ ಯಾರು ಕುದ್ದೆ ಹೇಳಿಲ್ಲ ನನ್ನ ದೇವರು ಅಂತ ನನ್ನ ಕರೀರಿ ಅಂತ ರಾಮನೂ ಹೇಳಿಲ್ಲ ಕೃಷ್ಣನು ಹೇಳಿ ಅದೇ ಯಾರು ಹೇಳಿಲ್ಲ ಯಾರು ಹೇಳೋದಕ್ಕೂ ಯಾರು ಹೇಳಿಲ್ಲ ಈಗ ಗೊತ್ತ ರಾಮಾಯಣದಲ್ಲಿ ರಾಮಚಂದ್ರ ಆಗಿರ್ಬೋದು ಅಥವಾ ಹನುಮಾನ್ಜಿ ಆಗಿರ್ಬೋದು ಅಥವಾ ಲಕ್ಷ್ಮಣ ಆಗಿರ್ಬೋದು ಯಾರು ನಮ್ಮ ಕಾವ್ಯ ಬರ್ತಕ್ಕಂಥ ಮಹಾನ್ ಪುರುಷರಾದರೆ ಅವ್ರು ಯಾರು ಸೆಲ್ ಡಿಕ್ಲೇರ್ ಮಾಡಿಬಿಟ್ಟು ನಮಗೆ ನಮ್ಮ ನಂತರ ನಮ್ಮ ದೇವತರ ಥರ ನಮ್ಮ ಸೃಷ್ಟಿ ಮಾಡಿ ನಮ್ಮ ಥರ ನಮ್ಮ ನಮ್ಮ ಥರ ದೇವ್ರ ಥರ ಗರ್ಭಗುಡಿ ಕಟ್ಟಿ ಅಂತೇಳಿ ಎಲ್ಲೂ ಕೂಡ ಯಾರು ಕೂಡ ಹೇಳಿಲ್ಲ ಆ ವಾಲ್ಮೀಕಿ ರಾಮಾಯಣ ಸಿ ವಾಲ್ಮೀಕಿ ರಾಮಾಯಣ ವಿಶೇಷ ಏನಂತಂದರೆ ರಾಮಾಯಣದಲ್ಲಿ ಆ ಒಂದು ಸ ಏನು ಆ ರಾಮ ರಾಮಚಂದ್ರ ಮತ್ತು ಸೀತಾ ಇವರೆಲ್ಲ ಬದುಕಿದ್ದಾಗ ಬದತಕ್ಕಂಥ ಉತ್ತರಕಾಂಡ ಬಾಲಕಂಡದ ರಾಮಾಯಣ ಅದು ಇಟ್ ಈಸ್ ನಾಟ್ ಸೆಲ್ಫ್ ಇಮೇಜ್ ಅಲ್ಲ ಅದು ಏನೋ ಸೊ ಏನೋ ಇಲ್ಲ ಒಂದು ಕಡೆ ಕಲ್ಪಿಸ್ಕೊಂಡು ಬಂದಿರತಕ್ಕಂಥ ಕಾವ್ಯ ಅಲ್ಲ ಯಾಕಂದರೆ ಇಲ್ಲಿ ಅಯೋಧ್ಯೆಯಿಂದ ಹಿಡಿದು ರಾಮ ಸೇತಿಯಿಂದ ಹಿಡಿದು ರಾಮ ಲಂಕ ತನಕ ಕೂಡ ಹೆಂಗೆ ಮೇಡಮ್ ಆ ಕಾಲಘಟ್ಟದಲ್ಲಿ ಯಾವುದೇ ಥರ ಅನುಕೂಲ ಇಲ್ದಿರತಕ್ಕಂಥ ಒಂದು ಆ ಒಂದು ಅಟ್ಮಾಸ್ಫಿಯರ್ ಇಲ್ಲ ಆ ಒಂದು ಬ ಭೌಗೋಳಿಕ ಇದರೊಳಗೆ ಹೇಗೆ ಏರ್ ಮಾರ್ಕ್ ಮಾಡ್ಕೊಂಡು ಬರ್ತಾರೆ ಏನು ಕಲ್ಪನೆ ಅಂತ ಕರಿತೀರೋ ಅಥವಾ ಏನು ಮ ದೂರಚನ ಕರಿತಿರೋ ಅದು ಏನಂತ ಕರಿತಿರೋ ಗೊತ್ತಿಲ್ಲ ಹೆಂಗೆ ಬರೋದು ಕಣ್ಣು ಕಾಣೋ ಥರ ಬರೋದು ಅದನ್ನು ಆ ಒಂದು ಮಹಾ ನನ್ನ ನನ್ನ ಮನ್ಸೊಳಗಿದೆ ಶ್ರೀ ರಾಮಾಯಣ ಮಹಾಭಾರತ ನಾನು ರಾಮಾಯಣ ಮಹಾಭಾರತ ನಾನು ಗರ್ಭಿಸ್ಕೊಂಡಿದ್ದೀನಿ ಅರ್ಥೈಸ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನ ರಾಮನಿಗೆ ಪೂಜೆ ಮಾಡಿ ನಾನು ಯಾರಿಗೂ ಹೇಳಲ್ಲ ಏ ನಾನು ರಾಮನ್ ಪೂಜೆ ಮಾಡ್ತೀನಿ ನೀವು ಮಾಡಿ ಅಂತ ಹೇಳಲ್ಲ ಅಥವಾ ರಾಮನ್ ದ್ವೇಷ ಮಾಡಿ ಅಂತ ನಾನು ಹೇಳಲ್ಲ ಇನ್ನೊಂದು ವಿಷಯ ಸರ್ ಈ ಸಂದರ್ಭದಲ್ಲಿ ಅವರಿಂದಲೇ ಇವತ್ತು ರಾಮರಾಜ್ಯ ರಾಮರಾಜ್ಯ ಅಂತ ಎಲ್ಲರೂ ಏನ್ ಮಾತಾಡ್ತಿದ್ದಾರೆ ಪಡ್ಕೊಳ್ತಾ ಇದ್ದಾರೆ ಇದು ಗಾಂಧೀಜಿಯವರು ಹುಟ್ಟು ಹಾಕಿದ ಒಂದು ಪರಿಕಲ್ಪನೆ ರಾಮರಾಜ್ಯ ಅನ್ನೋದು ರಾಮರಾಜ್ಯ ಹಿಂಗಿತ್ತು ಏನಾಗ್ತಾ ಇತ್ತು ಅಲ್ಲಿ ಆತ ಎಷ್ಟು ವರ್ಷ ಅಲ್ಲ ಆಯ್ತು ಈಗ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಹೊರತಾಗಿದ್ದಾರೆ ಗಾಂಧೀಜಿಯವರ ಬದುಕು ಅವರ ರೀತಿ ನೀತಿಗಳು ಅವರು ನಡೆದ ಬಂದಾರಿ ಸ್ವತಂತ್ರಕ್ಕೋಸ್ಕರ ಅವರ ಅವರ ನಡಾವಳಿಗಳು ಮತ್ತೆ ಅವರು ನಡೆದ ಬಂದಾರಿ ಇದೆಯಲ್ಲ ಈ ರಾಮರಾಜ್ಯ ಅಂತ ಏನು ಪದವನ್ನು ಫೇಕು ಮಾಡಿದ್ರಲ್ಲ ಅಷ್ಟೇ ರಾಮರಾಜು ಕೂಡ ಅವರು ಅವರು ಕೂಡ ರಾಮರಾಜ್ ಗಾಂಧೀಜಿ ನಮ್ಗೆ ಪ್ರೊಫೆಸರ್ ಭಗವಾನ್ ಹೆಂಗೆ ವಾಲ್ಮೀಕಿ ರಾಮಾಯಣ ಒಳಹೊಕ್ಕು ನೋಡಿಲ್ಲ ಹಾಗೆ ಗಾಂಧೀಜಿ ಕೂಡ ಒಳಹೋಕೆ ನೋಡಿಲ್ಲ ಒಂದು ಕಲ್ಪನೆ ಇತ್ತಷ್ಟೇ ರಾಮರಾಜ್ಯ ಅಂತ ಹೇಳಿದ್ರೆ ಒಂದು ಏನು ಸಮೃದ್ಧ ಆಗ್ತಕ್ಕಂಥ ಶಾಂತಿ ಪ್ರಿಯ ರಾಜ್ಯ ಅಂತ ಇತ್ತು ಆಯಿತಾ ಬಟ್ ಆ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಂತ ಅವ್ರು ಏನು ಕಂಡಿದ್ರು ಬಹುಶಃ ಅವರು ಬದುಕಿದ ಕಾಲದಲ್ಲಿ ಆಗಲೇ ಇಲ್ಲ ನಮ್ಮ ಬಾ ಏನು ಆ ಸಮ ರಾಮನ ಒಂದು ನಾಡು ರಾಮನ ಒಂದು ದೇಶದಲ್ಲಿ ಇವತ್ತು ದೇಶಗಳೆಲ್ಲ ಛಿದ್ರ ಆಗ್ಬಿಟ್ಟು ಒಂದೊಂದು ಪಕ್ಕಿಗಳ ಥರ ಹೊರಬಿದ್ದು ಅದು ಕಾರಣಭೂತ ಕೂಡ ಮಹಾತ್ಮ ಗಾಂಧಿನೇ ಎಲ್ಲಿ ಕನಸು ಬರೀ ಕಾಣ್ಬೋದು ರಾಮರಾಜ ಕಟ್ಟಿ ಅಂತೇಳಿ ಎಲ್ಲಾಯ್ತು ರಾಮರಾಜ ರಾಮರಾಜದಲ್ಲಿ ಏನು ಮಾಡ್ತಾರೆ ರಾಮ ಕೂಡ ತನ್ನ ಶರಣಾಗತ್ತಾಗಿ ಬಂದವನು ಕೂಡ ರಾಮ ಕೊಲ್ಲೋದಿಲ್ಲ ಆಯಿತು ಅಂತಾನೆ ಇಲ್ಲಿ ಏನಾಯಿತು ಅಂದರೆ ಇವು ಮಾಡ್ತಕ್ಕಂಥ ಒಂದು ವಿಭೇದಗಳು ಪ್ರಭೇದಗಳು ಒಂದು ಕಡೆ ಪಾಕಿಸ್ತಾನ ಒಂದು ಪಕ್ಕೇ ಹೋಯಿತು ಈ ಕಡೆ ಒಂದು ಪಕ್ಕೇ ಹೋಯಿತು ಮತ್ತು ರಾಮರಾಜ ಕನಸು ಏನು ಕಂಡ್ರು ಎಲ್ಲಿ ಕಂಡ್ರು ಅವರು ನೋವೇ ಪ್ರೊಫೆಸರ್ ಭಗವಾನ್ ಏನು ಇವತ್ತು ನೀವು ಅವ್ರ ಮಾತಿ ತೊಗೊಳ್ಳಬೇಕು ನೋಡಿ ಈಗ ಅವ್ರ ಬಗ್ಗೆ ಸೊ ನೂರಾರು ಕೇಸ್ಗಳಿವೆ ನೂರಾರು ಅರ್ ನಾವು ಈಗ ಪ್ರಿಯವಾಗಿ ಇವರು ಪ್ರೊಫೆಸರ್ ಭಗವಾನ್ ಅವರು ನಮಗೆ ಪ್ರಿಯವಾಗಿರೋದು ಹೇಳ್ಬೇಕು ಅಂತ ಹೇಳಿಲ್ಲ ಪ್ರೊಫೆಸರ್ ರವರೇ ನೀವು ನಮ್ಮ ರಾಮಾಯಣದಲ್ಲಿ ರಾಮ ಕುಡುಕ ರಾಮ ಏನು ವಿಭಿಚಾರ ಅಂತ ಏನಕ್ಕೆ ಕರಿತೀರಿ ನೀವು ಏನು ಹೇಳ್ತೀರಿ ನೀವು ಅದಕ್ಕೆ ನೀವು ಸಾಕ್ಷಿ ಕೊಡೋಕ್ಕಂತೂ ನಿಮ್ಗೆ ಯೋಗ್ಯತೆ ಇಲ್ಲ ನಂಬರ್ ಒನ್ ಆಗೋದೇ ಇಲ್ಲ ಯಾಕಂದರೆ ಭಗವಾನ್ರವರು ವಾಲ್ಮೀಕಿ ರಾಮಾಯಣದವ್ರು ಎಷ್ಟು ಕಾ ಕಾಂಡಿಗಳಿವೆ ಎಷ್ಟು ಶ್ಲೋಕಗಳಿವೆ ಅಂತ ಆ ಮುಂದೊಂದು ಒಂದು ಕಲರ್ ಒಂದು ಜೊತೆ ಇಟ್ಬಿಡಿ ಒಂದು ಒನ್ ಟು ಒನ್ ಬೇಕಾದ್ರೆ ಮಾಡೇ ಬಿಡ್ತೀವಿ ಜಗಳ ಬಂದಿನ ಬೇಡ ಅವರಲ್ಲಿ ಇಷ್ಟು ನಾಲೆಜ್ ಇದೆ ನಮ್ಮಲ್ಲಿ ಇಷ್ಟು ನಾಲೆಜ್ ಇದೆ ಅಂತ ಅದಿಲ್ಲ ಅವ್ರ ಹತ್ರ ಜೊತೆಗೆ ಇನ್ನೊಂದೇನು ಯಾರು ನೋಡಿಲ್ಲ ಒಳಹಕ್ಕೆ ನೋಡಿದ್ಮೇಲೆ ನೋಡದೇ ಮೇಲೆ ಅವ್ರ ಬಗ್ಗೆ ಅದರ ಪಾತ್ರಗಳ ಬಗ್ಗೆ ಕ್ಯಾರೆಕ್ಟರ್ಗಳ ಬಗ್ಗೆ ನೀವು ಎಸ್ ಅಸೋಸಿನೇಷನ್ ಮಾಡ್ತಕ್ಕಂಥ ಯೋಗ್ಯತೆ ಅವ್ರಿಗೆ ಇಲ್ಲ ಹೌ ಕ್ಯಾನ್ ಯು ಸೇ ಹೆಂಡ ಅಂತ ಪದ ಇತ್ತ ಅಲ್ಲಿ ಆ ರಾಮಾಯಣದಲ್ಲಿ ಹೆಂಡ ಅಂತ ಪದ ಆ ಹೆಂಡ ಅನ್ನ ಪದ ಇವತ್ತು ನಾಳು ನುಡಿಯೋದು ಹಳ್ಳಿಗಳಿರ್ತಕ್ಕಂಥ ನಾನ್ ನುಡಿಯೋದು ಆ ಅಂತ ಇತ್ತ ಈಗ ಅದೇ ಪದ ಇತ್ತು ಅಂತ ಹೇಳಿಲ್ಲ ಸೊ ಈಗ ಈಗಿರುವಂತಹ ಈಕ್ವಲ್ ವರ್ಡನ್ನ ಸೇರಿಸ್ಬಿಟ್ಟು ಅವ್ರು ಹೆಂಗೆ ದಟ್ ಮೀನ್ಸ್ ದಟ್ ಮೀನ್ಸ್ ಕ್ರಿಯೇಟೆಡ್ ಈಗ ಆ ಕಾಲಘಟ್ಟದಲ್ಲಿ ಸೂರಪಾನ ಅಂತಾನೋ ಅಥವಾ ಮಧುಪಾನ ಅಂತಾನೋ ಏನೇನು ಪಾನಗಳಿತ್ತು ಇವಾಗ ಹೊಸ್ತಾಗಿ ಸೃಷ್ಟಿ ಸೃಷ್ಟಿಯಾಗಿರ್ಬೋದು ಇರ್ಬೋದು ಆ ಕಾಲಘಟ್ಟದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಮಗಳ ಕಾಲದಲ್ಲಿ ಇವೆಲ್ಲ ಶಹನಾಯಗಳಲ್ಲಿ ಇವೆಲ್ಲ ಇತ್ತು ನಮ್ಗೊತ್ತು ನೋಡಿಲ್ಲ ಇವೆಲ್ಲ ಅಲ್ಲ ಇವಾಗ ಹಿಂಗೆ ಗೊತ್ತಾ ಮೇಡಮ್ ಇವೆಲ್ಲ ಕಾ ಕ ಇವೆಲ್ಲ ಕ ಕಥಾನಕಗಳ ಮೂಲಕ ಕಾವ್ಯಗಳ ಮೂಲಕ ಅಥವಾ ಸಾಂದರ್ಭಿಕ ಮೂಲಕ ಕೆಲವು ಇದ್ರ ಮೂಲಕ ಯಾವುದು ನಮ್ಮ ವೋಟಿಕಾಲ್ಡ್ ಹಿಯರ್ ಸ್ಟೋರಿಗಳ ಮುಖಾಂತರ ನಾವು ಕೇಳಿದ್ವಿ ಇಂದ್ರನ ಹತ್ರ ಇಂದ್ರನ ಅಂತಪದಲ್ಲಿ ಅಪ್ಸೇರಿ ಡ್ಯಾನ್ಸ್ ಮಾಡ್ತಿದ್ರು ಅವರ ಸ್ವಲ್ಪಾನ ಇತ್ತು ಅಂದೆಲ್ಲ ವಿಟ್ ಇಸ್ ಓನ್ಲಿ ಹಿಯರ್ ಸೇ ಆರ್ ನಾಟ್ ಸೀನ್ ಇಟ್ ಇಟ್ಸ್ ಓನ್ಲಿ ನಮ್ಮ ಜನ ಸಮುದಾಯವಾಗಿ ಬಂದಿರತಕ್ಕಂಥ ಒಂದು ಏನಿದೆ ಕಥೆಗಳೇನಿದೆ ಕಾವ್ಯಗಳೇನಿದೆ ಪುರಾಣಗಳಿವೆ ಇವೆಲ್ಲ ಇವು ಕೂಡ ಅದನ್ನು ನೀವು ಅದನ್ನು ತರಕ್ಕಾಗಲ್ಲ ಈಗ ಉದಾಹರಣೆ ಇನ್ನೊಂದು ಧರ್ಮದಲ್ಲಿ ಏನು ಒಳ್ಳೇದು ಮಾಡಿದೆ ಜಯಾದಿ ಆದರೆ ನೀವು ಜನಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ನೋಡಿದ್ದಾರೆ ಅವರು ಎಪ್ಪತ್ ಜನ ಜನ ಸಿಗ್ತಾರಂತಾರೆ ಜನತ್ತಲ್ಲಿ ಸ್ವರ್ಗದಲ್ಲಿ ನಿಂಗೆ ಎಪ್ಪತ್ತು ಭೂ ಜನ ಕಾಯ್ ಕಾಯ್ತಿರ್ತಾರಂತ ಇದು ಸಿಗ್ತಾರಾ ನಮ್ಮಲ್ಲೂ ಹಂಗೆ ಸ್ವರ್ಗಕ್ಕೆ ಹೋಗ್ತೀನಿ ನೀನು ಸ್ವರ್ಗಕ್ಕೆ ಹೋಗ್ಬಿಡ್ತೀಯ ಅಲ್ಲಿ ನಿಂಗೆ ಏನು ಬೇಕಾ ಸಿಗುತ್ತೆ ಅಂತ ಸಿಗ್ತಾರಾ ವೆನ್ ವಿ ಕಾಂಟ್ ಫೈಂಡ್ ಹೆವೆನ್ ಹಿಯರ್ ಕೆನ್ ವಿ ಫೈಂಡ್ ಹೆವೆನ್ ದೇರ್ ನಮ್ಗೆ ಇಲ್ಲೇ ಸಿಗಲ್ಲ ಅಲ್ಲಿ ಸಿಗುತ್ತಾ ಇಲ್ಲ ಹೇಳಕ್ಕೆ ಇಷ್ಟಪಡೋದು ಏನಂತಾರೆ ಈತ ವಿಚ್ಛಿದ್ರಕಾರಿ ಒಂಥರ ಇವರು ಏನು ಈಗಾಗಲೇ ಸುಮಾರು ಹೊಡೆಯದೇ ಇಲ್ಲ ಈಗ ಸೀತೆ ವಿಚಾರ ಅಂತೂ ಸತ್ಯ ಅಲ್ವಾ ಯಾಕಂತಂದ್ರೆ ಸತ್ಯು ವರ್ಷ ವನವಾಸ ಅಂದ್ರೆ ಯಾರದೋ ಮಾತು ಕಟ್ಕೊಂಡು ರಾಮ ಇಂಥ ಒಂದು ನಿರ್ಧಾರಕ್ಕೆ ಬಂದ ಅನ್ನೋ ವಿಷಯ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗೊತ್ತಿದ್ರೂ ಕೂಡ ಇಂಥ ಬತಿನೇ ಬೇಕು ಅನ್ನೋದು ಹೌದು ಅದು ಈಗಲೂ ಕೂಡ ಸಿಕ್ಕ್ರೆ ರಾಮನಂತ ಗಂಡ ಸಿಗಬೇಕು ಅನ್ನೋದು ಸರ್ವೇ ಸಾಮಾನ್ಯ ಜನಜನಿತವಾಗಿ ಹೋಗ್ಬಿಟ್ಟಿದೆ ಸೊ ಅಂದ್ರೆ ಸೀತೆಯನ್ನ ನಡೆಸ್ಕೊಂಡ ರೀತಿಗೂ ಈಗ ಕಲಿಯುಗಕ್ಕೂ ಅಪ್ಲೈ ಮಾಡೋದಕ್ಕೆ ಇಲ್ಲ ಏನಾಗುತ್ತೆ ಮೇಡಮ್ ಇದೊಂಥರ ಕಾಂಪ್ಲೆಕ್ಸ್ ನೋಡಿ ಹೇಗುತ್ತೆ ರಾಮ ತನ್ನ ಏನು ತಪ್ಪು ಮಾಡಿಲ್ಲ ರಾಮ ತಪ್ಪು ಮಾಡಿಲ್ಲ ಲಕ್ಷ್ಮಣ ಏನು ಇದು ತಪ್ಪು ಮಾಡಿಲ್ಲ ರಾಮ ಲಕ್ಷ್ಮಣ ಯಾಕಂದರೆ ರಾಮನ ತಾಯಿ ಏನು ತಾಯಿ ಆ ಕೈಕಿ ಮತ್ತೆ ಇದ್ರಲ್ಲ ಅವನು ತನ್ನ ಗಂಡನಿಗೆ ಕೊಟ್ಟಿರೋ ಮಾತು ಪ್ರಕಾರ ಹದಿನಾಲ್ಕು ವರ್ಷ ಕಳಿಸ್ಬೇಕು ಅಂತ ಹೇಳಿ ಅವನು ಹದಿನಾಲ್ಕು ವರ್ಷ ಒನ್ ಮಾಸ ಕಳಿಸಿ ಮತ್ತೆ ನನ್ನ ಭರತನಿಗೆ ಪಟ್ಟಾಭಿಷೇಕ ಕಟ್ಟಿ ಅಂದಾಗ ರಾಮನ ರೋಲೆ ಇಲ್ಲ ಪಾಪ ಈ ನೋವರ್ ಕನೆಕ್ಟೆಡ್ ಅವನು ಅಪ್ಪ ಮಾಡಿ ತಪ್ಪಿಗೆ ಅವನು ಹದಿನಾಲ್ಕು ವರ್ಷ ವನವಾಸ ಮಾಡ್ದ ಏನು ಮಾಡಿರ್ತಕ್ಕಂಥ ಲಕ್ಷ್ಮಣ ಅವರ ಅಣ್ಣನಿಂದೆ ಹೋದ ಏನು ತಪ್ಪು ಮಾಡಿರ್ತಕ್ಕಂಥ ಸೀತೆ ಗಂಡನ ಹಿಂಬಾಲಿಸಿದ್ರು ಸಿ ಇಲ್ಲಿ ಏನು ಹೇಳುತ್ತೆ ಅಂದರೆ ಗಂಡ ಸಂಬಂಧಗಳು ಅಣ್ಣ ತಮ್ಮ ಎಲ್ಲ ಇದೆ ಇದರ ಹನುಮಾನ್ಜಿ ಹನುಮಾನ್ಜಿಗುರು ಆಮನ ಸಂಬಂಧ ಏನು ನೋವರ್ ಕನೆಕ್ಟೆಡ್ ಎಲ್ಲೋ ಸಿಗ್ತಾರೆ ಕಿಷ್ಕಿಂದು ಸಿಗ್ತಾರೆ ನಾನು ಹಿ ನಾನು ಫಾಲೋವರ್ಸ್ ಆಫ್ ರಾಮ ರಾಮನ್ ಫಾಲೋವರ್ ಆಗ್ತಾರೆ ರಾಮನ್ ಭಕ್ತರಾಗ್ತಾರೆ ಹಂಗ್ ನೋಡಕೊಳ್ಳಿ ಇಡೀ ಭಾರತ ಖಂಡದಲ್ಲಿ ಕಂಪೇರ್ ಮಾಡಕೋದಾಗ ರಾಮ ದೇವಸ್ಥಾನ ಕಡಿಮೆ ಬಜರಂಗ ಬಲಿ ಹನುಮಾನ್ ದೇವಸ್ಥಾನ ಜಾಸ್ತಿ ಅಲ್ಲಿ ಏನಂದರೆ ಅದು ಸಿಂಬಾಲಿಕ್ ಆ ರಾಮ ಯಾವ್ದಾರ ಒಂದು ಒಳ್ಳೆ ಕೆಲಸ ಮಾಡಿದಾಗ ಏ ಬಜರಂಗಿ ಅಂತೀರೋ ಬಜರಂಗಿ ಬಜ ಬಜರಂಗಿ ಅಂತ ಕರಿತೀವಿ ನಾವು ಹನುಮಂತ ನೆನೆಸ್ಕೊತೀವಿ ಧೈರ್ಯ ಉತ್ಸುಕತೆ ಹನುಮಂತ ನೆನೆಸ್ಕೊತೀವಿ ಇಲ್ಲಿ ಪ್ರಶ್ನೆ ಅಂದರೆ ಆ ಕಾಲಘಟ್ಟದಲ್ಲಿ ಕ್ಯಾರೆಕ್ಟರ್ಗಳು ಏನಿತ್ತು ರಾಮನ ಕ್ಯಾರೆಕ್ಟರ್ ಸೀತೆ ಕ್ಯಾರೆಕ್ಟರ್ ಈಗ ಅವನು ಯಾರು ಯಾರೊಬ್ಬ ತನ್ನ ತನ್ನ ರಾಜ್ಯ ಬರ ಯಾರೊಬ್ಬನ ಮಾತು ಕೇಳಿ ಅವನು ಏನು ಮಾಡ್ತಾನೆ ಅವನು ಅವ್ನು ನನ್ನ ಆ ಮಾತು ಕೇಳಬಾರ್ದು ನಾನು ಯಾವುದು ಒಬ್ಬ ನನ್ನ ಪ್ರಜೆ ಅವನು ಅದನ್ನು ವಿವೇಕವಾಗಿ ಹೇಳದ್ನ ನಾನು ವಿವೇಕ ಅನ್ವೇಕಾಗಿ ಹೇಳದ್ನ ಆ ಮಾತು ಕೇಳಬಾರ್ದು ಅಂತ ಹೇಳಿ ಪುನಃ ಪುನಃ ತನ್ನ ಕಾಡುಗಾಡ್ತಾನೆ ಆಯಿತಾ ಅದು ಅದು ಬೇರೆ ಆಗತ್ತೆ ರಾಮ ಈವನ್ ರಾಮ ಕೂಡ ರಾಮ ಸೀತೆ ಕೂಡ ಅವರು ಏನು ಏನೆಲ್ಲ ಕಥಾನಕಗಳು ಕಾವ್ಯಗಳಿದ್ರು ಕೂಡ ಅವ್ರದ್ದ ಬದುಕು ಕೊನೆಗೂ ದುರಂತದಲ್ಲ ಹೋಗುತ್ತೆ ಹೊರತು ಸೀತೆ ಸೀತೆ ಮತ್ತೆ ಸಿಗಲ್ಲ ರಾಮನಿಗೆ ರಾಮ ಇನ್ನೊಂಥರ ಆಗುತ್ತೆ ಲಕ್ಷ್ಮಣ ಇವನು ಇಂಥರ ಸಾವ್ ಸೆಲ್ಫ್ ಸ್ಯೂಸೈಡ್ ಆಗುತ್ತೆ ಲಕ್ಷ್ಮಣಂದು ಹೀಗೆಲ್ಲ ಇದ್ದಾಗ ಅದೊಂದು ಕಾವ್ಯಾತ್ಮಕ ನೋಡ್ಬೇಕು ನೀವು ಅದನ್ನ ಇದು ಯು ಡೋಂಟ್ ಟೇಕ್ ಇಟ್ ಆಸ್ ಎ ರಾಮನ ಹೆಂಡತಿನ ರಾಮ ಸರ್ ಒಂದ್ ನಿಮಿಷ ಸರ್ ಕಾವ್ಯಾತ್ಮಕವಾಗಿ ನೋಡ್ಬೇಕು ಅಷ್ಟೇ ಅಂತ ನೀವು ಹೇಳಿದ್ರಿ ಬಟ್ ಅದನ್ನ ನಾವು ಆ ರೀತಿಯಾಗಿ ನೋಡ್ತಾ ಇಲ್ಲ ಅನ್ನೋದು ಇವತ್ತು ದೊರೆ ಭಗವಾನ್ ಅವ್ರು ಹೇಳ್ತಾರೆ ಮಾಡ್ತಿದ್ವಿ ನಾವೇನ್ ಮಾಡ್ತಿದ್ವಿ ಅದೇ ಈಗ ಹೇಳಿದ್ರಲ್ಲ ಈಗ ಹೇಳ್ತಾ ಇದ್ದೀವಿ ಮೇಡಮ್ ಈಗ ಒಂದ್ ಕೇಳಿ ನಮ್ಮ ಭರತಖಂಡಕ್ಕೆ ಎರಡು ಮಹಾಕಾವ್ಯಗಳಿವೆ ಒಂದು ರಾಮಾಯಣ ಒಂದು ಮಹಾಭಾರತ ನಮ್ಮ ಅಸ್ತಿತ್ವ ಅದು ಹೆಂಗೆ ಅನ್ಯ ಮುಖ್ಯ ಧರ್ಮೀಯರಿಗೆ ಬೈಬಲ್ ಅವ್ರಿಗೆ ಅಸ್ತಿತ್ವನೋ ಮತ್ತು ಬೇರೆ ಧರ್ಮವರಿಗೆ ಕುರಾನ್ ಅಸ್ತಿತ್ವನೋ ನಮ್ಮ ನಮ್ಮ ಒಂದು ದೇಶಕ್ಕೆ ನಮ್ಮ ಒಂದು ರಾಷ್ಟ್ರ ಗೌರವಕ್ಕೆ ರಾಮಾಯಣ ಮಹಾಭಾರತ ಅಸ್ತಿತ್ವ ಅದು ಹೋಗೋದಾಗ ಎಷ್ಟೋ ಊರುಗಳಿಗೆ ಹೋದಾಗ ರಾಮನನ್ನ ಪೂಜಿಸ್ಬೇಕು ಅನ್ನೋದು ಕೂಡ ಎಷ್ಟೋ ಜನ ಗೊತ್ತಿಲ್ಲ ನಾವೇನಿದ್ರು ಆ ಊರು ದೇವತೆ ಯಾರು ದೇವ್ರಿ ಯಾರು ಅದನ್ನ ಪೂಜಿಸ್ಕೊಂಡು ಹೋಗ್ತಾ ಮನೆ ದೇವ್ರಿ ಯಾರು ಅದನ್ನ ಪೂಜಿಸ್ಕೊಂಡು ಹೋಗ್ತಾರೆ ಸೊ ರಾಮನನ್ನ ಪೂಜಿಸ್ಬೇಕು ಅನ್ನೋದು ಈ ಎಲ್ಲಾ ಕಡೆಯಲ್ಲೂ ಕೂಡ ಇಲ್ಲ ಹಿಂದೂಗಳೆಲ್ಲರೂ ರಾಮನ್ನ ಪೂಜಿಸ್ತಾರ ಪ್ರಶ್ನೆ ಬರುತ್ತೆ ಇಲ್ಲಿ ರಾಮನ ದೇವಸ್ಥಾನ ಕೊಟ್ಟರು ಹನುಮಂತನ ಕೊಟ್ರು ಅಥವಾ ಯಾರೇ ಕೊಟ್ಟರು ಕೂಡ ಸಿ ಈಗ ಇಲ್ಲಿ ಏನಾಗುತ್ತೆ ನಿಮಗೆ ಇವರೆಲ್ಲರೂ ಕೂಡ ಏನೋ ಆಯಾ ಸ್ಥಾನಗಳು ಪಡೆದರೂ ಕೂಡ ಅಂದರೆ ಸಿ ಒಂದು ಈ ಒಂದು ಮೇಲ್ತೆರಗೆ ಬರೋಣ ಈ ಧಾರ್ಮಿಕ ಪರಂಪರೆಗೆ ಬಂದಾಗ ರಾಮ ಕೃಷ್ಣ ಹನುಮಾನ್ಜಿ ಲಕ್ಷ್ಮೀ ಇರೆಲ್ಲವೂ ಕೂಡ ಒಂದು ಸ್ಥಾನಮಾನ ಕೊಟ್ಟಿದ್ದೆ ಹೊರತು ಅವ್ರನ್ನ ಬದುಕಿನ ಅವಿಭಾಜ್ಯ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಮಗೆ ಒಂದು ಕಲ್ಲು ಕೂಡ ಗ್ರಾಮ ಗ್ರಾಮೀಣ ಜಾಗದಲ್ಲಿ ಒಂದು ಹಳ್ಳಿ ಕೂಡ ನಾವು ಕಲ್ಲು ಏನಾದರೂ ನಮ್ಗೆ ಹೆಲ್ಪ್ ಆಗುತ್ತೆ ಕಲ್ಲು ಕೂಡ ನಾವು ಪೂಜಿಸ್ತೀವಿ ಅದು ಇದೆ ಸೊ ಅದು ನಮ್ಮ ನಮ್ಮ ನಂಬಿಕೆ ಮೇಲೆ ಹೊಟ್ಟಾಗುತ್ತೆ ಇನ್ನು ರಾಮಾಯಣ ಕೇಳೇ ಇಲ್ಲ ರಾಮನ ಬಗ್ಗೆ ನನಗೆ ವಿಷಯ ಗೊತ್ತೇ ಇಲ್ಲ ನಾನು ಗಣಪತಿ ಪೂಜೆ ಮಾಡ್ತೀನಿ ನಾನು ಸರಸ್ವತಿ ಪೂಜೆ ಮಾಡ್ತೀನಿ ನಾನು ಮುರುಘನ ಪೂಜೆ ಮಾಡ್ತೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಈಗ ನಮ್ಮ ಒಂದು ಒಳಗೆ ಐದು ಜನ ದೇವರು ತರ್ತಾರೆ ಬೇರೆ ಬೇರೆ ಕಮ್ಯುನಿಟಿಲಿ ಹಂಗಲ್ಲ ಒಂದೇ ದೇವರು ಅದು ಒಬ್ಬ ಒಂದೇ ಒಂದೇ ಕಡೆ ಮಗ ಮಾಡ್ಕೋಬೇಕು ಒಂದೇ ಕಡೆ ಇರಬೇಕು ಒಂದೇ ಕಡೆ ಚರ್ಚಿಗೆ ಹೋಗಿ ಒಂದೇ ಕಡೆ ಹೋಗ್ಬೇಕು ಒಂದೇ ಕಡೆ ಹಿಂಗೆ ನನ್ಬೇಕು ಇನ್ನೇನು ಮಾತಾಡೋಂಗಿಲ್ಲ ನಮ್ಮಲ್ಲಿ ಹಂಗಲ್ಲ ಮಗಳು ಬೇರೆ ಮಗ ಬೇರೆ ಹೆಂಡತಿ ಬೇರೆ ತಾತ ಮಾಮ ತಂದೆ ತಾಯಿಗಳು ಬೇರೆ ಈಗ ನೀವು ಬೇರೆ ನೀವು ಯಾವ ಪೂಜೆ ಮಾಡ್ತೀವಿ ಪೂಜೆ ಮಾಡೋಕ್ಕೊಂದು ನಾನು ಆಯ್ತಲ್ಲ ಇಲ್ಲಿ ಪ್ರಶ್ನೆ ಹುಟ್ಟೋದೇನು ನೋಡಿ ಮೇಡಮ್ ಈಗ ರಾಮ ನಮಗೆ ಪೂಜನೀಯ ಒಂದು ನಮ್ಮ ಒಂದು ದೇಶದ ಒಂದು ಮಹಾಕಾವ್ಯದ ನಾಯಕ ಓಕೆ ಆತನ ಆ ದೇವಸ್ಥಾನ ನಾವು ಸಿಗ ನಾವು ಏನೇ ಸ್ಥಾನಮಾನ ಕೊಟ್ಟರು ಕೂಡ ಏನೇ ಸ್ಥಾನಮಾನ ಕೊಟ್ಟರು ಯಾವುದೇ ದೇವರು ಕೊಟ್ಟರು ಕೂಡ ನಮ್ಮ ಸ್ವ ಸೆಲ್ಫ್ ಸೆಲ್ಫ್ ಲೈಫ್ನ ನಾವು ನಾವಿನ ಬದುಕಿನ ಮಾಡಬೇಕೇ ಹೊರತು ಯಾವುದೇ ದೇವತೆಗಳು ಬಂದ್ಬಿಟ್ಟು ನಿಮಗೆ ನಾನು ಅದು ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಕೊಡೋಕ್ಕೆ ಬರೋದಿಲ್ಲ ಕೊಡೋದು ಇಲ್ಲ ಅವ್ರು ಹೇಳ್ತಾರೆ ಪುರುಷ ಪ್ರಯತ್ನ ದೈವ ಯತ್ನ ನೂರು ಭಾಗ ಮುಗಿಸೋ ಒಂದು ಭಾಗ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಪ್ರಶ್ನೆ ಉಂಟದೇನಂತಂದರೆ ನಮ್ಮ 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 ಭಕ್ತಿಗಳು ನಮ್ಮ ನಮ್ಮ ನಂಬಿಕೆಗಳು ಆ ನಂಬಿಕೆ ಸರಪಳಿಗೆ ನೀವೇ ಕೈ ಹಾಕ್ತೀರಿ ಮತ್ತು ಬೇರೆದೇ ಕೈ ಹಾಕಿ ನೋಡೋಣ ಆಯ್ತಪ್ಪ ನಾವು ಒಪ್ಕೊಳ್ತೀವಿ ಆಯ್ತು ನಾನು ರಾಮನ ಬಗ್ಗೆ ಬೈದೆ ಸೀತೆ ಬಗ್ಗೆ ಬೈದೆ ಆಯ್ತು ಬೈ ಜನಗಳ ನಂಬಿ ಇಷ್ಟು ನೀವೇನೇ ಮಾಡಿ ನೀವು ನಮ್ಮ ಶತಶತಮಾನಗಳಿಂದ ನಮ್ಮದೇನು ನಮ್ಮ ಇತಿಹಾಸ ಐದು ಸಾವಿರ ವರ್ಷ ಇದ್ದರೆ ಐದು ಸಾವಿರ ವರ್ಷ ಇತಿಹಾಸ ಇದ್ದರೆ ಒಂದು ಸಾವಿರ ವರ್ಷಗಳ ಕಾಲ ನಮ್ಮನ್ನು ಅತಿಕ್ರಮಣ ಮಾಡಿದ್ರು ಅತಿಕ್ರಮಣ ಮಾಡಿದ್ರು ಕೂಡ ರಾಮನ ಮೇಲೆ ಇರತಕ್ಕಂಥ ಪ್ರೀತಿನೂ ಕಡಿಮೆ ಆಗಲಿಲ್ಲ ಫೆಸ್ಟಿ ಮೇಲೆ ಇರತಕ್ಕಂಥ ಪ್ರೀತಿ ಕಡಿಮೆ ಆಗಲಿಲ್ಲ ಅಥವಾ ನಮ್ಮ ಧರ್ಮದ ಬಗ್ಗೆ ಪ್ರೀತಿ ಕಡಿಮೆ ಆಗಲಿಲ್ಲ ನಮ್ಮ ಧಾರ್ಮಿಕತೆ ಮೇಲೆ ಕಡಿಮೆ ಆಗಲಿಲ್ಲ ಅವ್ರು ಮಾಡಿ ಇಡೀ ಭಾರತ ಕಂಡವನ್ನು ಟೋಟಲ್ ಗೇಮಿ ಬೇರೆ ಕಡೆ ಎಲ್ಲ ಮಾಡಿ ಬಂದರು ಯಾಕಂದರೆ ಅಲ್ಲಿ ಸ್ಟ್ರಾಮಿನೇ ಇರಲಿಲ್ಲ ಬೇಸ್ ಇರಲಿಲ್ಲ ರಾಷ್ಟ್ರ ದೇಶ ಹಿಂದುತ್ವ ಅಂತ ಇಲ್ಲಿದೆ ಅದು ಇನ್ನೂ ಶತಶತಮಾನ ಕಳೆದ ಕೂಡ ನೀವೇನು ಮಾಡೋಕ್ಕಾಗಲ್ಲ ಇಂಥ ನೂರಾರು ಭಗವಾನ್ ಬಂದರೂ ಕೂಡ ನೀವು ರಾಮ್ ನಮ್ಮಲ್ಲಿ ಇರತಕ್ಕಂಥ ನಾವೇನು ರಾಮನ ಮೇಲೆ ಇಟ್ಟಿದ್ವಿ ಭಕ್ತಿ ವಿಶ್ವಾಸ ಅಥವಾ ನಾಲ್ಕು ಕಟ್ಟಕಡೆ ಮನುಷ್ಯ ಇಟ್ಕೊಂಡ್ರೆ ವಿಶ್ವಾಸನ ಭಗವಾನ್ ಅಂತವ್ರು ಬಂದು ನೂರು ಜನ ಭಗವಾನ್ ಬಂದರೂ ಕೂಡ ಆ ನಂಬಿಕೆಯನ್ನು ಮತ್ತು ಆ ನಂಬಿಕೆ ಸಹಪಳಿಯನ್ನು ಕಟ್ಟು ಮಾಡೋಕ್ಕೆಲ್ಲ ಆಗೋದಿಲ್ಲ ಇವ್ರು ಹಿಂಗೇನ ಬೊಗಳ್ಕೊಂಡು ಬೊಗಳ್ಕೊಂಡು ಬೊಳ್ಕೊಂಡಿರ್ತಾರೆ ಇದಾಗತ್ತಷ್ಟು ಏನು ಎಲೆಕ್ಷನ್ ಹತ್ರ ಬಂದಿದೆ ಅವ್ರು ಯಾರೊಬ್ರು ಮೆಚ್ಚುಗೆ ಆಗಬೇಕು ಅವ್ರು ಯಾರೊಬ್ಬರು ಜೈ ಜೈಓೋ ಅನ್ಬೇಕು ನಾಳಿನ ದಿನ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಏನೋ ಒಂದು ವೆಟ್ಟ ವೆಸ್ಟೆಡ್ ಒಂದೇನೋ ಒಂದು ಹಿಡನ್ ಅಜೆಂಡಾ ಪ್ರಕಾರ ಒಂದು ಪೋಸ್ಟಿಂಗು ಗಿಸ್ಟಿಂಗು ಕಾರು ಗೀರು ಎಸ್ಕಾಟ್ ಪೊಲೀಸ್ ಸಿಗಬೇಕು ಇಲ್ಲದ್ರೆ ಯಾಕೆ ಬೇಕು ಇವರಿಗೆ ಈಸಿ ವಾಟ್ ಈಸಿ ಇಸ್ ಅ ರಿಟೈರ್ಡ್ ಮ್ಯಾ ರಿಟೈರ್ಡ್ ಪ್ರೊಫೆಸರ್ ಏನು ಬೇಕಾದ ಬುಕ್ಗಳು ಬರೀಲಿ ಪುಡ್ಯ ವಿವರಣಾತ್ಮಕ ಬರೀಲಿ ನಮ್ಮ ತಲೆಗೆ ಸ್ವಲ್ಪ ಹೊಳನೂ ಬಿಡಲಿ ಏನಿದು ಎತ್ತ ಅಂತ ಬರೀಲಿ ಆದರೆ ಎಲ್ಲೋ ಒಂದು ಕಡೆ ಅಲ್ಲಿ ಕೂತಿರತಕ್ಕಂಥ ಸಮೂಹಕ್ಕೆ ರಾಮ ವಿಭಿಚಾರಿ ಈಗ ಯಶ್ಜನಿಗೆ ತಲೆ ಕೆಟ್ಟಿಸ್ಕೊತಾರೆ ಈಗ ಸೀತೆ ಮತ್ತು ರಾಮ ಆ ಕಾಲಘಟ್ಟದಲ್ಲಿ ಇದ್ದರು ಹೋದು ನಮ್ಮ ಬದುಕಿನ ಸುತ್ತ ಬದುಕಿನಲ್ಲಿ ಯಾವುದು ಆ ರೋಲ್ಗಳಿಲ್ಲ ನಾವು ನೋಡಿ ಸೀತೆ ಕುಡಿತೀಲ್ದು ನಾನೇ ಕುಡಿತೀನಿ ಅಂತ ಹೆಂಡತಿ ಹೇಳ್ತಾಳ ಆ ಥರ ಸೀತೆ ಕುಡಿತಿದ್ದು ರಾಮ ಕುಡಿತಿದ್ದ ಅಂತ ಗಂಡ ಹೆಂಡ್ತಿ ಕುಡಿಸ್ತಾನೆ ಇಲ್ಲ ಇದೇ ನಾಟ್ ಎ ಮಾಡೆಲ್ಸ್ ಇಟ್ಸ್ ಓನ್ಲಿ ಎ ಹಬಿಚುಲ್ಸ್ ಯುವರ್ ಹ್ಯಾಬಿಟ್ಸ್ ಹಾಬಿಟ್ಸ್ ನಿಮ್ಮ ಅಶೋಕ್ ಇದ್ದರೆ ಕೊಡ್ತಾರೆ ಇದ್ರ ಇಲ್ಲೇ ನೀವು ರಾಮ ಸೀತೆ ಮಾಡೆಲ್ಸ್ ಅಲ್ಲ ಅಂತ ಹೇಳ್ತಾರೆ ಮಾಡಲ್ ಹಂಗಲ್ಲ ಮೇಡಮ್ ಇದು ಮಾಡಲ್ ಅಂತ ತಗೋತೀರಿ ಸಿ ಎ ಅವ್ರವ್ರು ನೀವೇ ಹೇಳಿ ಅಲ್ಲ ಸಿ ಈಗ ನಾವು ಯಾರ್ ನಾಟ ಮಾಡೆಲ್ಸ್ ಅಂತ ಹೇಳಲ್ಲ ಅಲ್ಲ ಈಗ ಅದು ತಪ್ಪಾಗುತ್ತೆ ಗೊತ್ತಾ ನಾವು ಪರಿಶುದ್ಧರಲ್ಲ ವೆರ್ ಆಲ್ ಈಗ ಈಗ ಕಾಲಘಟ್ಟದಲ್ಲಿರ್ತಕ್ಕಂಥ ಜನ ಸಾಮಾನ್ಯ ಜನಗಳು ವಿಯರ್ ಆಲ್ ಜಸ್ಟ್ ಆರ್ಡಿನರಿ ಪೀಪಲ್ ಆ ಒಂದು ವಂಶ ಆ ಒಂದು ವಂಶೋಜ ಆ ಒಂದು ರಾಜಭಾರ ಆ ಒಂದು ಆ ಕಾಲಘಟ್ಟದಿರ್ತಕ್ಕಂಥದ್ದು ಇದೆಯಲ್ಲ ಅದು ಅವ್ರು ನಾವು ದೂ ಅವರು ನಡೆದೋಗೋತಕ್ಕಂಥ ಧೂಡುಗೆ ನಾವು ಸಮಾಗಲ್ಲ ಮೇಡಮ್ ಅವ್ರನ್ನ ತ ಅವ್ರನ್ನ ತರ ಇಟ್ಕೊಳ್ಳೋದಿರಲಿ ಅವ್ರ ಅವ್ರ ಜೊತೆಗೆ ನಮ್ಮ ನಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಳೋದೇ ತಪ್ಪು ನಮ್ಮದು ಆರ್ ನೋವೇರ್ ವೆ ನೋ ವೇರ್ ಕನೆಕ್ಟೆಡ್ ವಿದ್ ಸದ್ಯ ರಾ ಅದು ಅಂದರೆ ಒಂದು ಇವಾಗ ಎತ್ತು ಶತ ಜನಗಳು ಮುಗಿ ಜನಗಳ ಮನದೊಳಗೆ ಅವ್ರು ಏನು ಒಳಗಡೆ ಕೂತ್ಬಿಟ್ಟಿದ್ದಾರೆ ಈಗ ಬಿಡಿ ಇಂಟೆಲೆಕ್ಚುಯಲ್ ಥರ ಯೋಚನೆ ಮಾಡ್ತೀವಿ ಓಕೆ ಫೈನ್ ಇದು ಹಂಗಲ್ಲ ಹಿಂಗೆಲ್ಲ ಅಂತೇಳಿ ಚಿಂತನ ಮಂತಂದೊಳಗೆ ಏನೋ ಬೇಕಾದ್ರೆ ತೆಗಿಬೋದು ಬಟ್ ಈ ಕೆಲವು ಕಡೆ ಇದೇನು ಒಳಗೆ ಹೋಗಿದ್ದೆಯಲ್ಲ ಅದನ್ನ ತೆಗಿತೀರಿ ನಾಳೆ ಇದೇ ಇದೇ ಪ್ರೊಫೆಸರ್ ಭಗವನು ಈ ತಂಬಿಕ್ಕಿ ಗಟ್ಟಿ ಇರತಕ್ಕಂಥ ಒಂದು ಯಾವುದೋ ಒಂದು ಕುಂಭಮೇಳದಲ್ಲೋ ಅಥವಾ ಇನ್ನೊಂದು ಯಾವುದೋ ಒಂದು ಜಾತ್ರೆಗಳಲ್ಲೋ ಥರ ರಾಮ ಪಿ ಪೀತಾ ಸೀತಾ ಪಿವಟ್ಟ ರಾಮ ವಿಚಾರಿ ಅಂತ ಅನ್ಲಿ ಅನ್ಲಿ ಆತರ ಲಕ್ಷ್ಮಣ ಬಗ್ಗೆ ಕೂಡ ಗಡಿಪಾರು ಮಾಡಿದ ವಿಚಾರ ಅಲ್ಲ ಅಲ್ಲಿ ಏನಾಗತ್ತೆ ಆ ಕಾಲಘಟ್ಟದಲ್ಲಿ ದೂರಾಸಮನಿಗಳು ಬರ್ತಾರೆ ಬಿಡಬೇಕು ಅಂತ ರಾಮ ಹೇಳಿರ್ತಾನೆ ನಾನು ನನ್ನ ಅಪ್ಪನೆಯಿಂದ ಬಿಡಬೇಡ ನೀನು ಸರಿ ಹೋಗಲ್ಲ ಅಂತರ್ತಾನೆ ದೂರವಾಸಮನಿ ಏನಂತಿರುತ್ತೆ ಅಂತಂದ್ರೆ ಇಲ್ಲಿ ಏನಾಗತ್ತಿಲ್ಲಿ ಈಗ ವಾಲ್ಮೀಕಿ ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಆತ ಎಲ್ಲೋ ಕಡೆ ಒಂದು ಸಕಾರಣ ಕಾರಣಗಳು ಜೋಡಿಸ್ಕೊಳ್ತಾ ಹೋಗ್ತಾನೆ ರಾಮನ ಅವತಾರ ಲಕ್ಷ್ಮಣನ ಅವತಾರ ಈ ಋಷಿ ಸಂತ ಋಷಿ ಋಷಿ ಪರಂಪರೆ ಬಂದಿರೋ ಅವತಾರಗಳು ಆಮೇಲೆ ಹನುಮಂತನ ಅವತಾರ ಹನುಮಂತ ನೇಮನ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಾರಣಭೂತಿಗಳಿರ್ತಕ್ಕಂಥ ಸಂದರ್ಭ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾರೆ ಅದು 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 ನಮ್ಮ ನಮ್ಮ ನಮ್ಮಂಥ ಸಾಮಾನ್ಯರಿಗೆ ದ ನಿಲುಕದ ನಿಲುಕಂಥ ವಿಷಯಗಳು ಯಾಕೆ ದುರ್ವಾಸನೆಗಳು ಬಂದರು ಯಾಕೆ ಅಂತ ಒಂದು ರಾಮನ ಒಂದು ಪ್ರವೇಶಿ ಡಿಸ್ಟರ್ಬ್ ಮಾಡಿದ್ರು ಲಕ್ಷ್ಮಣನ ಯಾಕೆ ಅಡ್ಡ ಇಟ್ಟಿದ್ರಲ್ಲಿ ಬಿಡಬೇಡ ಅಂತ ಹೇಳಿ ಲಕ್ಷ್ಮಣೆ ಯಾಕೆ ಹೋಗ್ಬಿಟ್ಟು ತನ್ನ ತಾನೇ ಯಾಕೆ ಏನು ಹ್ಯಾಂಗ್ ಮಾಡ್ಕೊಂಡೆ ಅವೆಲ್ಲ ಇದೆಯಲ್ಲ ಲಾಜಿಕಲ್ ಎಂಡಿಂಗ್ ಇಲ್ಲೇ ಧೂಲ ಏನಾರ್ಟ್ ಮಾಡ್ಬಿಡ್ಬೇಕು ವೆದರ್ ವೆದರ್ ಲಕ್ಷ್ಮಣ ರಾಮ ಸೀತೆ ಆ ಕಾಲಘಟ್ಟದಲ್ಲಿ ಅವರು ತಮ್ಮ ಬದುಕನ್ನ ಮುಡುಪಾಗಿಟ್ರು ತಮ್ಮ ತಮ್ಮ ಬದುಕನ್ನ ತಮ್ಮ ತಮ್ಮ ರೋಲ್ ನ ಮುಗಿಸಿದ್ರು ಹೊರಟೋದ್ರು ಆ ಒಂದು ಕಥಾನ ಗಟ್ಟೆ ನಾವು ಯಾಕೆ ಇವತ್ತು ಮಾತಾಡ್ತಾ ಇದೀವಿ ಅಂದ್ರೆ ವಾಸುದೇವರಾವ್ ಕಶ್ಯಪ್ ಸರ್ ನಾನು ಒಂದು ವಿಷಯನ ಕ್ಲಿಯರ್ ಮಾಡ್ಬಿಡ್ತೀನಿ ನಿಮಗೆ ಇವತ್ತಿಗೂ ರಾಮ ಇಲ್ಲದೆ ಇರಬಹುದು ರಾಮನ ಹೆಸರಿದೆ ರಾಮನ ರೂಪ ಇದೆ ರಾಮನ್ ರೂಪ ಅಂತಂದ್ರೆ ನಾವು ಪೂಜೆ ಮಾಡ್ತೀವಿ ದೇವಸ್ಥಾನ ಅಯೋಧ್ಯೆಗೆ ಎಷ್ಟೆಲ್ಲಾ ಕಷ್ಟಪಟ್ವಿ ಎಷ್ಟು ವರ್ಷಗಳಿಂದ ಕಷ್ಟಪಟ್ಟಿ ಆ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ಇವತ್ತು ಆ ಕನಸು ಈಡೇರ್ತಾ ಇದೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಇನ್ನು ನಮ್ಮ ಸುತ್ತಮುತ್ತ ಜೀವಂತವಾಗಿದೆ ಜೀವಂತವಾಗಿರೋದ್ರಿಂದ ಆ ಕಾಲಘಟ್ಟದಲ್ಲಿ ಆದದ್ದನ್ನ ಹಂಗಂಗೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಬದಲು ಒಂದಷ್ಟು ಓರೆಗೆ ಹಚ್ಚಿ ಚರ್ಚೆ ಮಾಡಿ ಇದನ್ನ ನಿಜಕ್ಕೂ ತಿಳಿಸೋದು ಜನರಿಗೆ ತಿಳಿಸೋದು ತಪ್ಪೇನಿಲ್ಲ ನನ್ ಪ್ರಕಾರ ಆಗ್ತಾ ಇದ್ದಾರೆ ಪ್ರಗತಿ ಪ್ರಮುಖರಾದಂಥ ರಮೇಶ್ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲೇದಾಗಿ ಭಗವಾನ್ ಅವರ ಹೇಳಿಕೆ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ ಅಂದರೆ ಅನೇಕ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಟಿಪ್ಪು ವಿಚಾರನ ಹೇಳಿದ್ದಾರೆ ರಾಮ ಸೀತೆ ವಿಚಾರ ಹೇಳಿದ್ದಾರೆ ಸೊ ರಾಮನನ್ನು ಎಲ್ಲರೂ ಕೂಡ ಯಾಕೆ ಪೂಜಿಸ್ತೀರಿ ರಾಮ ರಾಮ ಅಂತ ಹೇಳ್ತೀರಿ ರಾಮನಲ್ಲೂ ಕೂಡ ಒಂದಷ್ಟು ಲೋಪದೋಷಗಳಿದೆ ಸೊ ಆತನ ಹೆಂಡತಿಯನ್ನು ನಡೆಸ್ಕೊಂಡಂತಹ ರೀತಿ ಆಗಿರ್ಬೋದು ಆತ ಕಾಡಿನಿಂದ ವಾಪಸ್ ಬಂದ ಮೇಲೆ ರಾಜ್ಯಭಾರನೇ ಮಾಡಲಿಲ್ಲ ಕಥೆಗಳನ್ನು ಹೇಳ್ಕೊಂಡು ಕಾಲ ಕಳೆದ ಹೀಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಸೊ ಮೊದಲನೇದಾಗಿ ಏನು ರಿಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭಕ್ಕೆ ಒಂದು ನಿಮಿಷ ಸರ್ ನಾನು ಮಾತಾಡ್ಬಿಡ್ತೀನಿ ನಮ್ಮ ನನ್ನ ಜೊತೆಗೆ ಆ प्रमोद മുതಾಲಿಕ್ ಅವರು join ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಭಗವಾನ್ ಅವರು ಕೊಟ್ಟ ಹೇಳಿಕೆಯನ್ನ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ ನಾನು ಹ ಆ ಇದಕ್ಕೆ ರಾಮನ್ ಬಗ್ಗೆ ಸೀತೆ ಬಗ್ಗೆ ಅಲ್ಲ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಹ ಆ ಏನ್ ಹೇಳ್ತಿದ್ರಿ ಇದಕ್ಕೆ ಒಂದು ಭಗವಾನ್ ಹೇಳಿಕೆಯನ್ನ ಗಂಭೀರವಾಗಿ ತೋಳ್ಬೇಕಾಗಿಲ್ಲ ಯಾಕಂದ್ರೆ ಉದ್ಧಟತನದಿಂದ ಅವರು ಪರ್ಪಸ್ಲಿ ಹಿಂದೂಗಳನ್ನ ರಾಮ ಭಕ್ತರನ್ನ ಕೆಣಕೋ ಸಲುವಾಗಿನೇ ಅವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಒಂದು ಎರಡನೇದು ಈಗ ವಾಲ್ಮೀಕಿ ಬರೆದಂತ ರಾಮಾಯಣ ಅದು ಸೊ ವಾಲ್ಮೀಕಿ ಹಾಗಾದ್ರೆ ಅವರು ಮೂರ್ಖರ ಹಾಗಾದ್ರೆ ಇವರು ಏನೇನ್ ಹೇಳ್ತಾ ಇದಾರಲ್ಲ ಹಾಗಾದ್ರೆ ವಾಲ್ಮೀಕಿ ಮೇಲೆ ಬರುತ್ತೆ ಅದು ಅಂದ್ರೆ ಹಿಂದುಳಿದ ವಿರೋಧಿ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ನೂರಕ್ಕೆ ನೂರ್ ಹೇಳ್ತೀನಿ ವಾಲ್ಮೀಕಿ ಜನಾಂಗದವರು ಅವರ ವಿರುದ್ಧ ಒಂದು ಕೇಸ್ ಹಾಕ್ಬೇಕು ವಾಲ್ಮೀಕಿಗೆ ಅವಮಾನ ಮಾಡ್ತಾ ಇದ್ರ ವಾಲ್ಮೀಕಿ ಸುಳ್ಳು ಬರೋದರ ವಾಲ್ಮೀಕಿ ಹಾಗಾದ್ರೆ ತಪ್ಪು ಇದೇ ವಾಲ್ಮೀಕಿ ವಾಲ್ಮೀಕಿ ಅವರ ವಿಚಾರಕ್ಕೂ ಒಂದ್ ಮಾತು ಬರುತ್ತೆ ಸರ್ ವಾಲ್ಮೀಕಿ ಅಲ್ಲದೆ ಬೇರೆ ಯಾರೇ ಬರ್ದಿದ್ರು ಕೂಡ ಸೊ ಇವೆಲ್ಲವೂ ಕೂಡ ವಾಲ್ಮೀಕಿ ರಾಮಾಯಣ ಉತ್ತರಾಖಂಡದಲ್ಲಿ ಇರೋ ಮಾತುಗಳು ಸೊ ಇದು ಅಲ್ಲದೆ ಬೇರೆ ಬರ್ದಿದ್ರೆ ಅಥವಾ ಬೇರೆ ವಿಚಾರಕ್ಕೆ ಹೋಗಿದ್ರೆ ಇಂತಹ ವಿಷಯಗಳು ಬರ್ತಾನೆ ಇರ್ಲಿಲ್ಲ ಆ ಒಂದು ಒಂದಷ್ಟು ನಕಾರಾತ್ಮಕ ಅಂಶಗಳು ಕೂಡ ಇತ್ತು ರಾಮನಲ್ಲಿ ಆ ವಿಚಾರಗಳನ್ನ ಹೈಲೈಟ್ ಮಾಡ್ಲಿಲ್ಲ ಇಲ್ಲ ಜನರಿಗೆ ಅನ್ನೋ ವಿಷಯವನ್ನು ಹೇಳ್ತಾರೆ ನೋಡಿ ಯಾವುದೇ ರೀತಿ ಇದ್ರೆ ಸಾಕಷ್ಟು ಅದರಲ್ಲಿ ಅಧ್ಯಯನ ಮಾಡುವಂತಹದ್ದು ತಪ್ಪು ಒಪ್ಪುಗಳು ಅಥವಾ ಒಳ್ಳೇದು ಕೆಟ್ಟದ್ದು ಅನ್ನುವಂತದ್ ಇರುತ್ತೆ ತಗೊಳ್ಬೇಕಾದ್ದು ಏನು ಅಂತ ಅನ್ನೋದು ಯೋಚನೆ ಮಾಡ್ಬೇಕು ಅವರು ಪ್ರೊಫೆಸರ್ ಅವರು ಪ್ರೊಫೆಸರ್ ಇದ್ದಂತ ವ್ಯಕ್ತಿ ಬರೇ ಕೊಳಕನ್ನ ಬರೇ ಕೆಟ್ಟದ್ದನ್ನ ಬರೇ ಕೆಣಕೋದನ್ನ ಹೇಳ್ತಾ ಹೋಗೋದಾ ಅಥವಾ ಸಮಾಜದಲ್ಲಿ ಒಳ್ಳದನ್ನ ಬಿತ್ತುತ್ತಾ ಹೋಗ್ಬೇಕು ಇಲ್ಲಿವರೆಗೆ ರಾಮಾಯಣ ಹತ್ತಾರು ಸಾವಿರ ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ ಓದ್ಕೊಂಡು ಬಂದಿದ್ದಾರೆ ಚಿತ್ರದಲ್ಲಿ ಬಂದಿದೆ ಟಿ ಬಂದಿದೆ ಈ ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ಈ ವ್ಯಕ್ತಿ ಇಂತ ಮೂರ್ಖತನದ ಒಂದು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅವ್ರ ಅವ್ರ ಹೇಳಿಕೆ ಅಷ್ಟು ಮಹತ್ವ ಇಲ್ಲ ಈಗ ಮುದೋಗಿದೆ ಅಧ್ಯಾಯ ಅವ್ರು ಸಾಕಷ್ಟು ಹಿಂದೆನೂ ಕೆಣಕಿದಾರೆ ಕೇಸು ಆಯ್ತು ಅಲ್ಲಿ ಹೋಗಿ ಬೇಲೂ ತಗೊಂಡ್ಬಂದಿದ್ದಾರೆ ಅವಮಾನವೂ ಆಗಿದೆ ಮೇಲಿನ ಮೇಲೆ ಕೆಣಕ್ತಾ ಇರುವಂತದ್ದು ಇದು ಮೂರ್ಖತನದ ಪರಮಾವಧಿ ಇದು ಇದು ಸರಿ ಅಲ್ಲ ಇದು ಅವರು ಹೇಳ್ತಾ ಇದ್ರಿ ಇದು ಇಂಥ ಸಮಯದಲ್ಲಿ ಇಂಥ ಹೇಳಿಕೆಗಳ ಬಗ್ಗೆ ಇದನ್ನ ಈ ಇಂಥ ವ್ಯಾಖ್ಯಾನಗಳನ್ನು ಹೇಗೆ ತಗೋಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಲ್ಲ ಮೊದಲಿಗೆ ನಮ್ಮ ಅವರು ಹೇಳಿದ್ರು ಆ ಇವರ ಏನು ನಮ್ಮ ಪ್ರೊಫೆಸರ್ ಅವರ ಭಗವಾನ್ ಅವರ ಮಾತಿಗೆ ಅಷ್ಟು ದೊಡ್ಡ ಇದು ತಗೊಡ್ಬೇಕಾಗಿಲ್ಲ ಅಂತ ಅದು ನಾವು ಯಾಕೆ ಕೊಡ್ತಾ ಇದ್ದೀವಿ ಒಂದು ಎರಡನೇದು ಇಂಥ ಸಮಯದಲ್ಲಿ ಇಂಥ ಹೇಳಿಕೆಗಳು ಬೇಕಾಗಿರಲಿಲ್ಲ ಚುನಾವಣಾ ಸಮಯದಲ್ಲಿ ಯಾವ ವ್ಯಕ್ತಿಗಳು ಇವತ್ತು ಧರ್ಮದ ಅಮಲಲ್ಲಿ ಇವತ್ತು ರಾಜಕಾರಣಗಳನ್ನು ಮಾಡ್ತಾಯಿದಾರೋ ಅಭಿವೃದ್ಧಿಯನ್ನು ಬಿಟ್ಟು ಧರ್ಮಗಳ ಬಗ್ಗೆ ಮಾತಾಡ್ತಾ ಇವತ್ತು ಓಟನ್ನು ಕೇಳ್ತಾ ಇದ್ದಾರೋ ಅಂಥ ಟೈಮಲ್ಲಿ ಇದು ಬೇಡವಾಗಿತ್ತು ಮತ್ತು ಇನ್ನೂ ಆಳಕ್ಕೋಗಿ ವಿಶ್ಲೇಷಣೆ ಮಾಡೋದಾದರೆ ರಾಮ ಮರ್ಯಾದ ಪುರುಷೋತ್ತಮ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದೆ ಕೆಲವರು ಕೆಲವರು ಭಾವನೆ ಅದನ್ನು ಎಲ್ಲರೂ ಒಪ್ಕೋಬೇಕು ಅನ್ನೋದು ಎಲ್ಲೂ ಇಲ್ಲ ಈಗ ಎಲ್ಲ ಈಗ ರಾಮ ಮುರ್ಯದ ಪುರುಷೋತ್ತಮ ಅಂತೇಳಿ ಹಂಗಂತ ಏಳ್ಸೋ ಹಕ್ಕು ಕೂಡ ಯಾರಿಗೂ ಇಲ್ಲ ಇದು ತುಂಬಾ ಭಾವನಾತ್ಮಕ ವಿಚಾರ ಒಬ್ಬರ ನಾವು ಕೆರಡಿಸಬಾರ್ದು ಮತ್ತು ಅದನ್ನ ಒಪ್ಕೋಬೇಕು ಅಂತ ಎಲ್ಲೂ ಇಲ್ಲ ವಿಷಯವನ್ನ ಚರ್ಚೆ ಚರ್ಚೆ ಆಗಿರಬೇಕು ಇಂಥ ಸಾರ್ವಜನಿಕ ವಿಚಾರಗಳಲ್ಲಿ ಇದನ್ನ ಇಂಥ ಸಮಯದಲ್ಲಿ ಭಗವಾನ್ ಅವರು ಯಾಕೆ ಮಾತಾಡೋದು ಗೊತ್ತಿಲ್ಲ ಮತ್ತು ಇನ್ನೂ ವಿಶ್ಲೇಷಣೆ ಮಾಡೋರು ನನಗೆಲ್ಲೂ ಕೂಡ ಇವರು ಸಂಶೋಧನಾ ರೀತಿಯಲ್ಲಿ ಚಾಲೆಂಜ್ ಮಾಡ್ಲಿ ಆಹ್ವಾನ ಮಾಡಲಿ ಈಗ ಅವ್ರು ಕೇಳಿದ್ರೆ ಶಂಭುಕನ ತಲೆ ಕಡ್ದಿದ್ದು ರಾಮ ತಪ್ಪು ಅಲ್ವಾ ಅಂತ ಅದಕ್ಕೆ ಯಾರು ಸರಿ ಅಂತ ಯಾರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಶ್ರೀರಾಮ ಏನೋ ತಪ್ಪು ಮಾಡದೇ ಇರುವಂತ ಶಂಭುಕನ ತಲೆಯನ್ನ ಕಡದನಲ್ಲ ಅದು ಸರಿ ಅಂತ ಹೆಂಗ್ ಸಮರ್ಥನೆ ಮಾಡ್ಕೊತೀರಿ ತಾವೊಬ್ಬ ಹೆಣ್ಣಾಗಿ ತುಂಬಿದ ಗರ್ಭಿಣಿಯನ್ನ ಕಾಡಿಗೆ ಕಳಿಸಂತ ರಾಮನ್ನ ನೀವೇನ್ ಸಮರ್ಥನೆ ಮಾಡ್ಕೊಳ್ತೀರಿ ಆದರೂ ನಿಮ್ಮ ಭಾವನೆಯಲ್ಲಿ ರಾಮ ಒಬ್ಬ ದೇವರು ಅದನ್ನ ನೀವು ಅದನ್ನ ಈ ರೀತಿ ನೀವು ಇವು ಅನ್ನೋ ಕಾರಣಕ್ಕೆ ರಾಮ ದೇವರಲ್ಲ ಅಂತ ನಾ ಹೇಳಕ್ ಆಗುದಿಲ್ಲ ಅದು ಅವರವರ ಭಾವನೆಗೆ ಬಿಟ್ಟಂತ ವಿಚಾರ ಅವರವರ ವಿವೇಚನೆಗೆ ಬಿಟ್ಟಂತ ವಿಚಾರ ಬಟ್ ಇಂಥ ಸಮಯದಲ್ಲಿ ಇದು ಬೇಡವಾಗಿತ್ತು ಅಲ್ಲ ಯಾರನ್ನೇ ಕೂಡ ಧರ್ಮ ಅಥವಾ ದೇವರು ಅಂತ ಬಂದಾಗ ಕಶ್ಯಪ್ ಸರ್ ಇದನ್ನ ಪೂರ್ತಿ ಹೇಳಿಬಿಡ್ತೀನಿ ದಯಮಾಡಿನ ತಗೊಂಡ್ಬಿಡಿ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಆಗಿರೋದೆ ಎಲ್ಲಾ ಧರ್ಮಗಳನ್ನ ಒಳಗೊಂಡಿರೋ ಕಾರಣಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಪಂಚದಲ್ಲಿ ಏಕಮೇವ ಧರ್ಮಗಳಿರುತ್ತವೆ ಏಕಮೇವ ಇದು ಇದನ್ನು ಬಿತ್ತಾ ಇದ್ದಾವೆ ಬಟ್ ನಮ್ಮ ದೇಶ ಮಾತ್ರ ಸರ್ವ ಧರ್ಮಗಳನ್ನು ಒಳಗೊಂಡಂತೆ ಏನೋ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಆರ್ಟಿಕಲ್ ಟ್ವೆಂಟಿ ಫೈವಿಂದ ಟ್ವೆಂಟಿ ಏಯ್ಟ್ವರೆಗೂ ಈಗ ಧರ್ಮಗಳ ಸ್ವಾತಂತ್ರ್ಯದ ಬಗ್ಗೆ ಹೇಳಿದೆ ಧಾರ್ಮಿಕ ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ ಹೇಳಿದೆ ಮತ್ತು ಪರಸ್ಪರ ಎಲ್ಲ ಧರ್ಮಗಳಿಗೂ ಕೂಡ ಸಮಾನವಾದ ಗೌರವ ಮತ್ತು ಮಾನ್ಯತೆ ಇದೆ ಅಂತೇಳಿ ಸಂವಿಧಾನ ಹೇಳುತ್ತೆ ಅಂಥ ಟೈಮಲ್ಲಿ ಈಗ ಯಾರಿಗೆ ಯಾರು ದೇವರ ಕಂಡ್ರೋ ಅದು ಅವರು ವೈಯಕ್ತಿಕ ನೀವು ನೀವು ಒಬ್ಬರು ಈಗ ನೋಡಿ ಎಷ್ಟೋ ಕಡೆ ಕಲ್ಲನ್ನು ದೇವರು ಅಂತ ಪೂಜೆ ಮಾಡ್ತಾರೆ ನಮ್ಮ 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 ಸಂಪ್ರದಾಯ ಅದು ಅದಕ್ಕೆ ನಾನು ಕಲ್ಲಿಗೆ ಯಾಕೆ ಪೂಜೆ ಮಾಡ್ತೀರಂದಾಗ ಕೆಲವರು ಭಾವನೆಗೆ ಧಕ್ಕೆ ಆಗುತ್ತೆ ಅದನ್ನು ನಾನು ಹೇಳಬಾರ್ದು ಅದನ್ನ ನಾನು ನನ್ನ ಇಟ್ಕೋಬೇಕು ಮಾಡಲೇಬೇಕು ಹೇಳಬಾರ ಪೂಜೆ ಮಾಡಲೇಬೇಕು ಅಂತ ಹೇಳೋದು ತಪ್ಪು ಪೂಜೆ ಮಾಡಬಾರ್ದು ಅಂತ ಹೇಳೋದನ್ನು ತಪ್ಪು ಜನಗಳಿಗೆ ಜ್ಞಾನ ಬರ್ತಾ ಬರ್ತಾ ಯಾವ ಸರಿ ಯಾವ ತಪ್ಪು ಅಂತ ವಿವೇಚನೆ ಮಾಡುವಂತ ಇದು ಅವ್ರಿಗಿದೆ ಬಟ್ ಇವೆಲ್ಲ ಸಂವಿಧಾನ ವಿರೋಧಿ ನಡೆಗಳು ಮತ್ತೆ ನಾನು ಈಗ ಈ ನಾನು ಅನೇಕರಲ್ಲಿ ಕೇಳೋಕೆ ಇಚ್ಛೆ ಪಡ್ತೀನಿ ಈಗ ನಾನೇನ ಸತ್ಯ ಮಾತಾಡಕ್ಕೆ ಹೋದ್ರೆ ನಾನು ಭಗವನ್ ಅವರ ಫಾಲೋವರು ಅಥವಾ ಭಗವನ್ ಅವ್ರ ಆಗುತ್ತೆ ಈಗ ಚರ್ಚೆ ಮಾಡಿ ಈಗ ಭಗವನ್ ಅವರು ಹೇಳಿದ್ರಲ್ಲಿ ಸತ್ಯ ಇಲ್ಲ ಅಥವಾ ಸುಳ್ಳಿದ್ದಾರೆ ಅಂತಂದ್ರೆ ಪ್ರೂವ್ ಮಾಡಿ ಅದ್ ಬಿಟ್ಟು ಈಗ ಅವರು ಬಳ ನೋಡಿ ಅವರು ಕಿಚ್ಚೆಚ್ಚುವಂತ ಕೆಲಸವನ್ನ ಪ್ರಮೋದ್ ಮುತಾಲಿಕ ಅವರು ಮಾಡಿದ್ರು ಅವರು ವಾಲ್ಮೀಕಿ ಸಮುದಾಯದ ವಿರೋಧಿಗಳು ವಾಲ್ಮೀಕಿ ಸಮುದಾಯದ ವಿರೋಧಿಗಳು ವಾಲ್ಮೀಕಿ ಸಮುದಾಯ ಅವರ ಮೇಲೆ ಕೇಸ್ ಮಾಡಬೇಕು ಇದೆಲ್ಲ ಯಾಕೆ ಈ ತರ ಬೆಂಕೆಚ್ಚ ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವು ನಿಮಗೆ ನಿಮಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಿಖರತೆ ಇತ್ತು ಅಂದ್ರೆ ಏ ಬಾರಾಯ ನಾಳೆ ಬೆಳಿಗ್ಗೆ ಅಂತ ಕರೆದು ಚರ್ಚೆ ಮಾಡ್ಲಿ ನಮ್ಮ ಅವರು ನೀನು ಹೇಳಿದ ಸುಳ್ಳು ಅಂತ ಪ್ರೂವ್ ಮಾಡ್ಲಿ ನಾನು ಮುಕ್ ಅವರಿಗೆ ಬೆಂಬಲ ಕೊಡ್ತಾನೆ ಬಿಟ್ಟು ಅವರು ವಾಲ್ಮೀಕಿ ಯಾಕೆ ಫೈನ್ ಫೈನ್ ನಾನು ಮಾತಾಡ್ತೀನಿ ಕಶ್ಯಪ್ ಸರ್ ಎಸ್ ಚರ್ಚೆಗೆ ನಾನು ಈಗಾಗಲೇ ಹೇಳಿದೆ ನಾನು ಆ ಪ್ರಾರಂಭದಲ್ಲಿ ಬ್ರೇಕ್ ತಗೊಳ್ಳೋಕ್ಕಿಂತ ಮುಂಚೆ ಹೇಳಿದೆ ಸೊ ಎಲ್ಲವೂ ಏನೇ ಬಂದರೂ ಕೂಡ ಒಂದಷ್ಟು ವಿಷಯಗಳನ್ನ ಓರೆಕ್ ಹಚ್ಚಿ ಹೇಳಿಸಿದಾಗ ತಿಳಿಪಡಿಸಿದಾಗ ಇನ್ನು ಹೆಚ್ಚಿನದಾಗಿ ಹೌದಪ್ಪ ಇದರಲ್ಲಿ ಇವರು ಹೇಳೋದ್ರಲ್ಲಿ ಸರಿ ಇದೆ ಇದು ಕರೆಕ್ಟು ಇದನ್ನು ನಾವು ಇವ್ರು ಯಾರೋ ಏನೋ ಹೇಳ್ತಾರೆ ಅಂತ ಅದು ಆ ಒಂದು ಚರ್ಚೆ ಇವತ್ತಿನ ಕಾಲ ಮಟ್ಟದಲ್ಲಿ ತುಂಬಾನೇ ಅನಿವಾರ್ಯತೆ ಇದೆ ಬಟ್ ಎಲೆಕ್ಷನ್ ಟೈಮಲ್ಲಿ ಧರ್ಮ ಮತ್ತೊಂದು ರಾಮ ಸುಳ್ಳು ಸೀತೆ ಸುಳ್ಳು ಅಥವಾ ಮತ್ತೊಂದು ಏನೋ ಮಗದೊಂದು ಹೇಳಿಕೆಗಳನ್ನು ಕೊಡೋದು ದಟ್ ಇಸ್ ಅಪಾರ್ಟ್ ಬಟ್ ಇನ್ ಜನರಲ್ ಒಂದು ಉತ್ತಮವಾದಂತಹ ಉದ್ದೇಶವನ್ನು ಇಟ್ಕೊಂಡು ಚರ್ಚೆಗಳನ್ನು ಮಾಡೋದು ತುಂಬ ಒಳ್ಳೆಯದು ಜನರಿಗೆ ತಿಳುಪಡಿಸೋದು ತುಂಬ ಒಳ್ಳೆಯದು ಏನು ಹೇಳ್ತೀನಿ ಮೇಡಮ್ ಈಗ ನಿಮ್ಮ ಮಾತನ್ನು ಸಹ ಸಹಮತ ಇದೆ ಆದರೆ ವಾಲ್ಮೀಕಿ ರಾಮಾಯಣ ವಿರಚಿತ ವಾಲ್ಮೀಕಿ ರಾಮಾಯಣ ಆ ಕಾಲಘಟ್ಟದಲ್ಲಿ ಅರವತ್ತಾರು ಕಾಂಡುಗಳು ನೂರ ಎಂಬತ್ತೈದು ಶ್ಲೋಕಗಳು ಇವೆನ್ನೆಲ್ಲವೂ ಕೂಡ ಇವರು ಸಂಪೂರ್ಣವಾಗಿ ಇವರು ವ್ಯಾ ಅದನ್ನು ಅಧ್ಯಯನ ಮಾಡಿ ಅವನು ಅದರ ಬಗ್ಗೆ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಪ್ರತಿಯೊಂದು ಗ ಘಟು ಘಟಗಳಲ್ಲೂ ಕೂಡ ತಮ್ಮದೇ ತಕ್ಕಂಥ ಅಭಿಪ್ರಾಯ ಮಂಡಿಸಿದರೆ ಎಸ್ ಸಂಶೋಧಕರು ಇವರು ಒಂದು ಒಂದು ಕಾವ್ಯದ ಮೇಲೆ ಒಂದು ಒಂದು ಕಾ ಒಂದು ಇತಿಹಾಸದ ಮೇಲೆ ಒಂದು ಪುರಾಣದ ಮೇಲೆ ತಮ್ಮ ಸಂ ಸಂಶೋಧನೆಯ ನಿಜಾಂಶಗಳನ್ನು ಬೆಳಕು ಚೆಲ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಆದರೆ ಈ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರೊಫೆಸರ್ ಭಗವಾನ್ರವರು ಏಕೆಂಡ್ ಆಫ್ ಎ ಸ್ಯಾಡಿಸ್ಟ್ ಅಂಡ್ ಛೂಜಿ ಸ್ಯಾಡಿಸ್ಟ್ ಚೂಜಿ ಹೆಂಗೆ ಅಂತಂದರೆ ವಿಕೃತ ಮನಸ್ಸಿನ ಸಿಂಗಲ್ ಸೋರ್ಸ್ ಓಲೈಕೆ ಈ ನೋಡಿ ಅಲ್ಲಿ ಇಡೀ ಇಡೀ ಕಾವ್ಯ ತಗೊಳ್ಳಿ ಇಡೀ ಮ ವಾಲ್ಮೀಕಿ ಕಾವ್ಯ ತಗೊ ತಗೊಂಡಾಗ ಅಷ್ಟು ದೊಡ್ಡ ಬೃಹತ್ ಗ್ರಂಥ ಅದು ಅದರೊಳಗೆ ಆ ಬೃಹತ್ ಗ್ರಂಥದೊಳಗೆ ಕೂಡ ರಾವಣ ಸಂಹಾರ ಕುಂಭಕರ್ಣ ಸಂಹಾರ ಹಿಡಂಬಿ ಏನು ಹೃದಿ ಸಂಹಾರ ರಾಕ್ಷಸ ಸಂಹಾರ ಸುಮಾರು ಆ ಆ ಒಂದು ಆ ಅಯೋಧ್ಯೆ ಹಿಡಿದು ಶ್ರೀಲಂಕೆ ತನಕನೂ ಕೂಡ ಒಂದು ಮಹಾ ಯುದ್ಧದ ಕಾಂಡ ಆಗತ್ತೆ ಇವರೇನು ಮಾಡ್ತಿದ್ದಾರೆ ಮಹಾನುಭಾವರು ಕೇವಲ ರಾಮ ರಾಮನ ಅಂತಪುರ ಅಂತಃಪುರದೊಳಗಿರ್ತಕ್ಕಂಥ ಒಂದು ಶಯನ ಶಯನಗ್ರಹ ಅಲ್ಲಿ ಸೀತಾಮಾತೆ ರಾಮ ಮುಂದಗಡೆ ಹಣ್ಣಿನ ತಟ್ಟೆಗಳು ಅಲ್ಲಿ ಹೆಂಡ ಇದನ್ನು ಯಾಕೆ ಚೂಸಿ ಏನು ಮಾಡ್ತಾರೆ ವೈನಾಟಿ ಕೇನ್ಗೋ ಬಿಟ್ಲಮ್ಮ ಅದನ್ನು ಮರ್ತುಬಿಡಿ ಅಂತನ ಅಲ್ಲಲ್ಲ ಮರ್ತುಬಿಡಿ ಅಂತಲ್ಲ ಸರ್ ನಾನು ಹೇಳ್ತಾರ್ದು ಚೂಸಿ ಯಾಕೆ ಈಗ ರಾಮಾಯಣದೊಳಗೆ ಬಂದಾಗ ನೀವು ರಾವಣ ಸಂಹಾರ ಏನೋ ರಾಕ್ಷಸ ಸಂಹಾರ ಆಯಿತು ಆಯಿತಾ ಅಲ್ಲಿ ರಾಕ್ಷಸ ಸಂಹಾರ ಮಾಡ್ಬೇಕಾದ್ರೆ ಸ್ವತಃ ಮ ಮಹಾಬ್ರಾಹ್ಮಣ ರಾವಣ ಬಂದು ಮುಹೂರ್ತ ಕೊಡ್ತಾನೆ ರಾಮನಿಗೆ ದಟ್ ಈಸ್ ಆಲ್ಸೋ ಗುಡ್ ಪಾಯಿಂಟ್ ವಿಭೀಷಣ ಕೋಲ್ಡ್ ಕೋಳ್ಕೊಳ್ತಾನೆ ರಾಮನ ಜೊತೆಗೆ ದಟ್ ಈಸ್ ಆಲ್ಸೋ ಪಾಯಿಂಟ್ ಅದು ಬಿಟ್ಟು ಯಾವಾಗ ಏನೋ ಯಾರು ರಾಮನ ಸರಿ ಈಗ ಒಂದು ನಿಮಿಷ ನಾನು ಪೂರ್ತಿ ಮುಗಿಸಿಲ್ಲ ರಾಮನ ಬಗ್ಗೆ ನೋಡಿ ಇಲ್ಲಿ ವಿ ಎ ನಾಟ್ ಸೆಲೆಕ್ಟಿವ್ ಅವರ್ ಕಲೆಕ್ಟಿವ್ ಒಂದು ಗುಂಪು ರಾಮನ ಬಗ್ಗೆ ಅಭಿಮಾನ ಇದೆ ರಾಮನ ಬಗ್ಗೆ ರಾಮನ ಅನುಯಾಯಿಗಳು ಇನ್ನೊಂದು ಗುಂಪು ಕೃಷ್ಣನ ಅನುಯಾಯಿಗಳು ಇನ್ನೊಂದು ಗುಂಪು ಏನು ಜೆ ಸಿ ಯೇಸು ಕ್ರಿಸ್ತ ಅನ್ಯಾಯಗಳು ಕುರಾನ್ ಅನುಯಾಯಿಗಳು ಅಂತ ಬೇಡ ಇಲ್ಲಿ ಯಾವಾಗ ನೀವು ಬಹುಸಂಖ್ಯಾತರ ಭಾವನೆಗಳು ಯಾವನ್ನ ನಾನು ನಂಬ್ತೀನಿ ನಾನು ಈಗ ನಾನು ಅಟ್ಟಿಲ್ಲಕ್ಕಮ್ಮನ್ನು ನಂಬ್ತೀನಪ್ಪ ಅಂತ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಅಟ್ಟಿ ಲೆಕ್ಕಮ್ಮ ಒಂದು ಗ್ರಾಮ ದೇವತೆ ನಂಬ್ತೀನಿ ಆ ಟೀಲಕ್ಕಮ್ಮನಿಗೆ ಏನು ಶಕ್ತಿನೇ ಇಲ್ಲ ಸಾಮರ್ಥ್ಯ ಇಲ್ಲ ಅವ್ಳು ಬೀದಿ ಬಸ್ವಿ ಅಂತ ಹೇಳಿದ್ರೆ ಅವ್ರದ್ದು ನನಗೆ ಯು ಕಾನ್ ಟಾಕ್ ಲೈಕ್ ದಿಸ್ ಇಫ್ ಯು ಡೋಂಟ್ ಲೈಕ್ ಇಟ್ ಕೀಪ್ ಕಾಯಿಟ್ ಬಟ್ ಡೋಂಟ್ ಟಾಕ್ ಲೈಕ್ ದಿಸ್ ಅಟಿಲಕ್ಕಮ್ಮ ಅವ್ರ ದೇವತೆ ಬೀದಿ ಬಸ್ವಿಯನ್ನು ಕರಿಯೋಂಗಿಲ್ಲ ಮೇವುಸಪ್ ಹಾಕೊಳ್ತಾಳೆ ಅವಳು ಓದೋ ಉದು ಹೇಳಬೇಕು ಆಕೆ ಮೇಲೆ ನಾವು ಬೋಧಿ ಚೆಲ್ಲಬೇಕು ಆಕೆ ಮೇಲೆ ಮಾಡೋಕೆ ಹೇಳೋ ಯು ಯು ಯೋ ನೋ ಬಿಸ್ನೆಸ್ ರಿಲೀಜಿಯಸ್ ಬಗ್ಗೆ ಮಾತಾಡೋಕ್ಕೆ ಪ್ರೊಫೆಸರ್ ಭಗವಾನ್ಗೆ ಯಾವ ಯೋಗ್ಯನೂ ಇಲ್ಲ ಯಾವ ತಾಕತ್ವ ಇಲ್ಲ ಅವ್ನು ಏನು ಹೇಳೋಂಗೇ ಇಲ್ಲ ಅವರು

ಈ ಶುಡ್ ಸ್ಪೀಕ್ ಎಂಟೈರ್ ಅಷ್ಟು ಕಾಂಡಿಗಳ ಬಗ್ಗೆ ಮಾತಾಡಬೇಕು ಅಷ್ಟು ಶೋಕಗಳ ಬಗ್ಗೆ ಮಾತಾಡಬೇಕು ಮಾತಾಡ್ತಾರಾ ಕರಿತು ಕರಿಲ್ಲ ನೀವು ನಾವು ಓಪನ್ ಚಾಲೆಂಜ್ ಮಾಡ್ತೀನಿ ಅವರಿಗೆ ಒಳ್ಳೆ ಮಾತನ್ನ ನಮ್ಮ ಕಶ್ಯಪ್ ಸಾರ್ ಅವರು ಹೇಳಿದ್ರು ಆದರೆ ಅವರ ಒಂದು ಮಾತನ್ನು ವಿರೋಧ ಮಾಡ್ತೇನೆ

ನಮ್ಮ ಪ್ರೊಫೆಸರ್ ಭಗವಾನ್ ಅವರು ಯಾರು ಅನ್ನೋ ಪ್ರಶ್ನೆ ಇದೆ ಯಾರು ಅವರು ಹಿಂದೂನಾ ಕ್ರಿಶ್ಚಿಯನ್ನ ಮುಸಲ್ಮಾನ ಯಾರವರು ಅವರು ಹಿಂದೂ ಧರ್ಮದ ಒಂದು ಅವರು ಕೂಡ ಹಿಂದೂ ಧರ್ಮದ ಒಂದು ಪ್ರಜೆ ಅಲ್ವಾ

ರಾಮನ ದೇವಸ್ಥಾನ ಇಲ್ದಿರೋ ಊರು ಬಹಳ ಕಡಿಮೆ ಪ್ರತಿ ಊರಲ್ಲೂ ರಾಮನ ದೇವಸ್ಥಾನ ಇದೆ ರಾಮನ ಭಕ್ತರಿದ್ದಾರೆ ಭಗವಾನ್ ಅವರು ಇದನ್ನು ಮಾತಾಡಬೇಕಾದ್ರೆ ಬಹಿರಂಗವಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದಾಗಿತ್ತು ಕೊಡೋದೇ ಆದರೆ ಅವರು ಬೇರೆ ರೀತಿ ಅದನ್ನು ಮಾತಾಡ್ಬೋದಾಗಿತ್ತು ಅದನ್ನು ಒಂದು ಚರ್ಚೆ ಇದರಲ್ಲಿ ತೊಗೋಬೋದಾಗಿತ್ತು ಈ ಥರ ನೇರವಾಗಿ ಹೇಳ್ಬಾರ್ದಾಗಿತ್ತು ಅದು ಒಂದು ಬಿಟ್ಟರೆ ನೀವು ಈಗ ಕಾಂಡಗಳ ಬಗ್ಗೆ ಹೇಳಿದ್ರಿ ಬೇರೆ ಏನೇನೋ ಹೇಳಿದ್ರಲ್ಲ ನಿಮ್ಮಂತ ಪ್ರಭುದ ಅವ್ರನ್ನ ಕರೀರಿ ಬರ್ತೀವಿ ನಡಿ ಮೂಲ ರಾಮಾಯಣದಲ್ಲಿ ಏನಿದೆ ಅನ್ನೋದ್ರ ಇಲ್ಲ ಅಂತ ಪ್ರೂವ್ ಮಾಡಿ ಅದು ಬದಲು ಅವ್ರ ಅಭ್ಯಕ್ತಿ ಸ್ವಾತಂತ್ರ್ಯವನ್ನ ಯಾಕೆಗೋಲೆ ಮಾಡ್ತಾರೆ ಮಾತಾಡೋದ್ ರೀತಿ ಸರಿಲ್ದೇ ಇರಬಹುದು ಬಟ್ ಅವ್ರು ಹೇಳ್ತದ ಸತ್ಯ ಇದೆಲ್ಲ ಕೆಲವರು ಮೂಲ ರಾಮಾಯಣ ವಾಲ್ಮೀಕಿ ಮೂಲ ರಾಮಾಯಣ ವಾಲ್ಮೀಕಿ ಮೂಲ ರಾಮಾಯಣ ವಾಲ್ಮೀಕಿ ಒಳಗೆ ರಾಮನ ಅಂತಪುರ ಸೀತೆ ಹೆಂಡ ಸೀತೆಯ ಒಂದು ವಿಭಿಚಾರಿಯನ್ನ ಮಾಡಕ್ಕೆ ಇಲ್ಲ ಸರ್ ನಾ ಸರ್ ನಾನು ಇದಕ್ಕೆ ಇದೇ ಚಾಲೆಂಜ್ ಒಪ್ಪನಿ ನಿಮಗೆ ಇದು ಮಾಡಿ ಬಳಕೆ ಮಾಡಿಲ್ಲ ನಿಮಿಷ ತಾಳಿ ನೀವು ಫೋರ್ ಇಯರ್ಸ್ ಬ್ಯಾಕ್ ಹೋಗಿ ಅಲ್ಲ ಇವತ್ತಿ ವಿಶಿಕ್ ಹೆಂಡ ಸೀತೆ ಮಧ್ಯಾಹ್ನದ ನಂತರ ರಾಮ ಒಂದು ಹೆಂಡ ಕುಡಿತಾ ಇದ್ದ ಆತನು ಪತ್ನಿಗೂ ಕುಡಿಸ್ತಾ ಇದ್ದ ಅಂತ ಒಂದು ವಿಷಯ ಶವಿಷ್ಯನ ಹೇಳಿದ್ರಿ ಅದಕ್ಕೆಲ್ಲಾ ದಾಖಲೆಗಳಿದೆ ನನ್ನ ಮೇಡಮ್ ನಾವ್ ನಾಳೆ ನಮ್ಮ ಮೂಲ ವಾಲ್ಮೀಕಿ ರಾಮಾಯಣನ ನಿಮ್ ಇದೇ ನಿಮ್ ಚಾನಲ್ ಮೇಲೆ ನಾವು ತರ್ತೇವೆ ಅವ್ರ್ನು ಕರೆಸಿ ಒನ್ ಟು ಒನ್ ಆಗೇ ಬಿಡ್ಲಿ ಅವ್ರದಿರೋ ಅವ್ರದಿದ್ರು ಅವ್ರ ಏನು ಬರ್ದಿ ಓದ್ತಿದಾರೆ ಸ್ವಾಗತ ಮಾಡ್ತಾನೆ ಮೇಡಮ್ ನನ್ ಹತ್ರ ಏನೋ ಇನ್ಫ್ಯಾಕ್ಟ್ ಅನ್ಫಾರ್ಚುನೇಟ್ ನನ್ನ ಇದು ಇದು ಸಿಸ್ಟಮ್ ಇದೊಟ್ಟಾಗಿದೆ ಪವರ್ ಪವರ್ ಒಟ್ಟಾಗಿದೆ ನಿಮಗೆ ಅಡಿ ಎಂಟೈರ್ ರಾಮಾಯಣದಲ್ಲಿ ಏನು ಅದನ್ನು ವಿಮರ್ಶೆಗಳು ಮಾಡಿದ್ದಾರೆ ನೋಡಿ ಆ ಬದಿ ರಾಮಾಯಣ ವಾಲ್ಮೀಕಿ ರಾಮಾಯಣ ಅಷ್ಟೇ ಮಾತ್ರ ಇಲ್ಲ ಅದು ವಾಲ್ಮೀಕಿ ರಾಮಾಯಣನ ಹಲವಾರು ಹಲವಾರು ಏನು ಪಂಡಿತರುಗಳು ಮತ್ತು ಹಲವಾರು ವಿದ್ವಾಂಸರು ಕೂಡ ತಮ್ಮದೇ ಆತಕ್ಕ ನಿಮಗೆ ವಿಶ್ಲೇಷಣೆ ಮಾಡಿದ್ದಾರೆ ಸುಮಾರು ನೂರ ಭಾಷೆನಲ್ಲಿ ಕೂಡ ಅದು ಭಾಷಾಂತರ ಆಗಿದೆ ಆದರೆ ಮೂಲ ರಾಮಾಯಣ ಥರ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ ಪ್ರಶ್ನೆ ಹುಟ್ಟೋದಿನ್ನೆ ಇವು ರಾಮಾಯಣದಲ್ಲಿ ಇವ್ರು ಏನು ಹೇಳಿದ್ರು ಪ್ರೊಫೆಸರ್ ಭಗವಾನು ಒಂದು ಒಪ್ಪನ್ ಚಾಲನೆ ಮಾಡ್ತೀನಿ ಒನ್ ಟು ಒನ್ ನನ್ನ ಇರತಕ್ಕಂಥ ಮೂಲ ವಾಲ್ಮೀಕಿ ರಾಮಾಯಣವನ್ನು ನಾನು ತರ್ತೀನಿ ಅದರೊಳಗೆ ಸೀತೆ ಹೆಂಡ ಕುಡಿತಾಳೆ ರಾಮ ಮಧ್ಯಾಹ್ನ ಕೂತ್ಕೊಂಡು ಹೆಂಡ ಕುಡಿತಾನೆ ಸೂರ್ಯನ ಕಿರಣ ಬೆಳೀತಾರಂತೆ ಮಟ್ ಮಟ್ಟ ಮಧ್ಯಾಹ್ನ ಸುಡುಬಿಸ್ಲು ಕೂತಿರ್ತಾರಂತ ಗುರು ಮಾಬಳ್ಳಿ ನಾನು ಪ್ರೊಫೆಸರ್ ಪ್ರೊಫೆಸರ್ ಭಗವಾನ್ ಅವರಿಗೆ ನಾನು ಜೀವನ ಪತ್ರ ಶಿಷ್ಯವೃತ್ತಿ ಮಾಡ್ತೀನಿ ಅಲ್ಲ ಇದು ಇದನ್ನ ಸ್ವಾಗತ ಮಾಡ್ತೀನಿ ಇದನ್ನ ಹಲೋ ಸರ್ ಈ ವಿಷಯ ಸರ್ ಇರಿ ಸರ್ ಯಾಕೆ ಸರ್ ನನ್ ಮೇಲೆ ಬೇಜಾರಾಗ್ತಾ ಇದ್ದೀರಾ ನೀವು ಆಯ್ತಾ ಈ ಸಂದರ್ಭದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ವಿಷಯಗಳು ಉಲ್ಲೇಖ ಇಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ ಯಾವ ರಾಜ್ಯದಲ್ಲಿ ಹುಡುಕಿ ತೆಗೆದ್ರು ಅವರು ಈಗ ಅದನ್ನೇ ಮೇಡಮ್ ಅದನ್ನೇ ಮೇಡಮ್ ಇದು ಇದು ಸಮಾಜದ ಸಾಮರಸ್ಯವನ್ನ ಹಾಳು ಮಾಡುವಂತ ಅಂಶಗಳು ಇದನ್ನ ನಾವು ಪರಸ್ಪರ ಚರ್ಚೆ ಮಾಡಿ ಅದನ್ನ ಒಂದು ಎಂಟು ತರಬೇಕು ಹೊರತಾಗಿ ಇದನ್ನ ಹೊಗೆ ಹಾಕ್ಬಿಟ್ಬಿಟ್ರೆ ಅದನ್ನ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅದ್ರ ಕಾವು ಒಳಗಡೆನೆ ಕುದಿತಾ ಇರುತ್ತೆ ಈ ಕುದಿತಾ ಇರೋದು ಭಾಳ ತಪ್ಪು ಬೆಂಕಿಯನ್ನ ನಾವು ಆರಿಸ್ಬೇಕು ಬೆಂಕಿನ ಇನ್ನಷ್ಟು ಮಾಡೋಕೆ ಬಿಡಬಾರ್ದು ರಮೇಶ ಅದನ್ನೇ ಹೇಳೋದು ವಾಲ್ಮೀಕಿ ರಾಮ ಪೂಲೋ ವೃತ್ತಾಂತ ರಾಮಾಯಣ ಪೂರ್ತಿ ಓದೋಣ ನಾವು ಕೂತ್ಕೊಂಡು ಓದೋಣ ಮನನ ಮಾಡಿ ಶ್ರದ್ಧೆಯಿಂದ ನನ್ನ ಪ್ರಶ್ನೆ ಇಷ್ಟೇ ಮೂಲ ವಾಲ್ಮೀಕಿ ರಾಮಾಯಣದೊಳಗೆ ರಾಮಕಥಾ ಮತ್ತೇನಿದೆ ಉತ್ತರಖಾಂಡ ಮತ್ತು ಬಾಲಕಾಂಡ ಏನಿದೆ ಸೀತೆಯ ಸೀತೆ ಭಾಗ ಒಂದು ಭಾಗ ಎರಡಿದೆ ಭಾಗ ಬರೆದು ಭಾಗ ಬ ಎರಡು ಬರೆದವರು ನಿಜವಾಗೂ ಅನಾಮಿಕ ಕಾವ್ಯ 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 ಅಥವಾ ಕವಿ ಯಾರೊಂದು ಗೊತ್ತಿಲ್ಲ ಉತ್ತರಾರ್ಧ ರಾಮಾಯಣ ಬರ್ತಕ್ಕಂಥ ವಾಲ್ಮೀಕಿ ಮಿಕ್ಕಿದಾಗಬಹುದು ಪೂರ್ವಾರ್ಧ ಬರ್ತವ್ರು ಯಾರೊಂದು ಗೊತ್ತೇ ಇಲ್ಲ ಈಗ ವಾಲಮೇಶ್ ಯಾಕಂದರೆ ವಾಲಮಿ ರಾಮಾಯಣದಲ್ಲಿ ಒಂದು ಸೆಕೆಂಡ್ ಸರಿ ಸರಿ ಒಂದು ನಿಮಿಷ ತಗೊಳ್ಳಿ ಇಲ್ಲ ನಾನು ಪ್ರಶ್ನೆ ಹೇಳಿದೆ ವಾಲ್ಮೀಕಿ ರಾಮಾಯಣವನ್ನು ಆ ಗದ್ಯ ಗಮಕ ಕಾವ್ಯ ಏನಿದೆ ಅದನ್ನು ನಾವು ಪೂರ್ತಿ ಒಂದ್ಸಲಿ ತರೋಲಿ ಸ್ಟಡಿ ಮಾಡಿದ್ವಿ ನನ್ನ ಪಾಯಿಂಟ್ ಇಷ್ಟೇ ನೀವೇನು ಹೇಳ್ತಿದ್ದೀರಲ್ಲ ಅಲ್ಲಿ ಏನೋ ರಾಮ ಹೆಂಡ ಮಧ್ಯಾಹ್ನ ದಾಟ್ ಈಸ್ ಸಮಥಿಂಗ್ ರಾಂಗ್ ವಿಚ್ ಈಸ್ ನಾಟ್ ದೇರ್ ಆಮೇಲೆ ಇನ್ನೊಂದು ಏನು ಗೊತ್ತಾ ತುಣುಕ್ ತುಣುಕ್ ತೊಗೋಬಾರ್ದು ಈಗ ರಾಜ್ಕುಮಾರ್ ಅವರು ಬದುಕಿದ್ದಾಗ ಅಥವಾ ಅವರು ಹೋದ ಮೇಲೆ ಅವ್ರ ಬಗ್ಗೆ ಒಂದು ಅಪೂರ್ವತಕ್ಕಂಥ ಒಂದು ಭಾಳಷ್ಟು ಕದಾನಗಳು ಬಂತು ಅದರೊಳಗೆ ಅವರು ಅವರ ಜೀವನ ಕಥೆಯೊಳಗೆ ವೀರಪ್ಪನ ಕಾಂಡ ಕೂಡ ಒಂದು ಕಾಂಡ ಅದು ಬಿಟ್ಬಿಟ್ಟು ಬರೆದ್ರೆ ರಾಜ್ಕುಮಾರ್ ಬ ಲೈಫು ಅಪೂರ್ಣನ ಪೂರ್ಣನ

ಅಥವಾ ಇಲ್ಲ ಈಗ ಕೆಲವೊಂದಷ್ಟು ನಡೆದಿಲ್ಲ ಬಿಡಿ ಆಯ್ತಾ ಇವರೇನು ಅದೇ ಹೆಂಡ ಗಿಂಡ ಅಂತ ನೀವು ಹೇಳ್ತಾ ಇದ್ದೀರಿ ಅದು ಇಲ್ಲ ನೀವು ಬೇಕಾದ್ರೆ ಪ್ರೂವ್ ಮಾಡ್ಬಿಡ್ಲಿ ಅಂತ ಬಟ್ ಉಳಿದಂತಹ ಒಂದಷ್ಟು ವಿಷಯಗಳನ್ನ ಏನು ಹೇಳಿದ್ದಾರೆ ಅದು ಇರೋ ಇರುವಂತಹ ವಿಷಯನೇ ಸೊ ಅದನ್ನು ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆಯಾ ವಾಲ್ಮೀಕಿ ರಾಮಾಯಣ ಒಂದು ಏನೋ ಪರ್ಫೆಕ್ಟ್ ಸ್ಟೋರಿ ಸೋರಿ ಐ ಸ್ಟೋರಿ ಎರಡೇಡ್ ಪ್ರೋಗ್ರಾಮ್ ಅಂತ ಬುಕ್ ಅಂತ ಕಾವ್ಯ ಹೇಳ್ತಾ ಇಲ್ಲ ಆ ಕಾಲಘಟ್ಟ ಬಂದಿರತಕ್ಕಂಥ ಕಥಾನಕಗಳು ಪಾತ್ರವರ್ಗಗಳು ಆಯಾ ಪಾತ್ರವರ್ಗಗಳ ಬೇಸ್ ಮೇಲೆ ಅದು ತನ್ನ ತ ಕಥೆ ಆ ಶಂಭುಕ ಆಗಿರ್ಬೋದು ಲಕ್ಷ್ಮಣ ಹತಾತ್ಮ ಆಗಿರ್ಬೋದು ಇವೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿಲ್ಲ ನಂದು ಆರ್ಗ್ಯುಮೆಂಟ್ ಏನು ನಂದು ಪ್ರಶ್ನೆ ಏನಂತಂದ್ರೆ ವಾಲ್ಮೀಕಿ ರಾಮಾಯಣ ಮೇಡಮ್ ನಾನಲ್ಲ ನೀವೆಲ್ಲ ನೂರಾರು ಪ್ರೊಫೆಸರ್ ಭಗವಾನ್ ಬಂದರೂ ಕೂಡ ನೂರಾರು ವಾಸದವರ ಕಾಶ್ಯಪ್ ಬಂದರು ಕೂಡ ಆ ಮೂಲಭೂತ ವಾಲ್ಮೀಕಿ ರಾಮಾಯಣವನ್ನು ನೀವು ಏನಾದರೂ ಅದಕ್ಕೆ ಪರಾಮರ್ಶೆ ಮಾಡಬಹುದು ಅಥವಾ ಅದಕ್ಕೆ ಅದಕ್ಕೊಂದು ವಿಡಂಬನೆ ಮಾಡ್ಬೋದು ಅದಕ್ಕೊಂದು ಏನೋ ಒಂದು ಸಬ್ ಟೈಟ್ಲ್ ಆರ್ಟಿಕಲ್ ಮಾಡ್ಬೋದೇ ಹೊರತು ಮೂಲ ರಾಮಾಯಣವನ್ನು ಆಗಲ್ಲ ರಮೇಶ್ ಅವರೇ ಒಬ್ಬ ವ್ಯಕ್ತಿ ತಪ್ಪು ವ್ಯಕ್ತಿ ಅಂತ ಅಂದಮೇಲೆ ಆ ವ್ಯಕ್ತಿಯಲ್ಲಿ ಸನ್ನಡತೆಗಳು ಕೂಡ ಇರುತ್ತೆ ದುರ್ನಡತೆಗಳು ಕೂಡ ಇರುತ್ತೆ ಅಥವಾ ಸನ್ನಡತೆಗಳೇ ಇರುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಅದನ್ನು ನಾವು ಹುಡುಕಬೇಕಾಗತ್ತೆ ಯಾರು ಏನು ಎತ್ತ ಹೆಂಗೆ ಅವರು ಮಹಾಪುರುಷರ ಏನು ಅಂತ ಸೊ ಇರುವಂತಹ ಒಂದಷ್ಟು ಏನು ಹೇಳಿದ್ನಲ್ಲ ನಕಾರಾತ್ಮಕ ಅಂಶಗಳನ್ನ ಹೇಳದ ಸಂದರ್ಭದಲ್ಲಿ ಹೌದು ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಬರಬಹುದು ನಾನು ಪೂಜಿಸೋ ನಾನು ಆರಾಧಿಸೋ ದೈವದ ಬಗ್ಗೆ ದೇವರ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಬಟ್ ಇರೋಂತ ವಿಷಯಗಳನ್ನು ಕೂಡ ಹೇಳಿದಾಗ ನಾನು ಒಪ್ಕೊಳ್ಳೋದ್ ಬೇಡ ಸೊ ಅವರೇನೋ ಇರೋದನ್ನು ಹೇಳಿದ್ದಾರೆ ಅವ್ರು ಇಷ್ಟ ಬಂದಿದ್ದು ಅವ್ರು ಹೇಳಿದ್ದಾರೆ ಅನ್ನೋದು ಕೂಡ ಒಂದು ಪಾಯಿಂಟ್ ಆಗುತ್ತೆ ಈಗ ಮರ್ಯಾದ ಪುರುಷೋತ್ತಮ ಅಂತ ಕರೀತಾರೆ ಆದರ್ಶ ಪುರುಷ ಅಂತ ಕರೀತಾರೆ ಅದು ಅವರವ್ರ ಭಾವನೆ ಹಂಗಂತೇಳಿ ಅವ್ರು ನಿಮ್ಮ ಭಾವನೆ ತಪ್ಪು ಅಂತ ನಾವು ಹೇಳೋದರ ನಮಗಿಲ್ಲ ಈಗ ಹಂಗಂತೇಳಿ ಶಂಭುಕನ ತಲೆ ಕರೆದಿದ್ದು ಸರಿ ಅಂತ ಅವ್ರಿಗನ್ಸುತ್ತೆ ನನಗನ್ಸಲ್ಲ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಶಂಭುಕನ ತಲೆ ಕರೆದಿದ್ದು ನನಗೆ ತಪ್ಪು ಅಂತ ಅನಿಸುತ್ತೆ ನಾನು ಅದನ್ನು ಸಾರ್ವಜನಿಕವಾಗಿ ಶಂ ಶ್ರೀರಾಮ ಶಂಭುಕನ ತಲೆ ಕಡ್ದು ಅಂದ ಮಾತ್ರಕ್ಕೆ ನಾನು ಶ್ರೀರಾಮನ ವಿರೋಧಿ ಅಲ್ಲ ಅಥವಾ ಇವತ್ತು ಕೆಲವರು ಬಿಂಬಿಸ್ತಾರಲ್ಲ ಇವನು ಇವನೊಬ್ಬ ಯಥಿಷ್ಟು ಇವನ ಹಿಂದೂ ಧರ್ಮದ ವಿರೋಧಿ ಅಥವಾ ಶ್ರೀರಾಮನ ಬಗ್ಗೆ ಅವಹೇಳಕಾರಿಯಾಗಿ ಮಾತಾಡ್ದ ಇಂಥ ಪರಿಸ್ಥಿತಿ ತಂದಿಟ್ಬಿಟ್ರೆ ಬಿಟ್ರೆ ಸತ್ಯವನ್ನ ಹೆಂಗ್ ಧೈರ್ಯ ಬರುತ್ತೆ ಅಂತ ಚರ್ಚೆ ಆಗ್ಬೇಕಲ್ವಾ ಈಗ ಒಂದು ವಿಷಯವನ್ನ ಸ್ವಾಗತ ಮಾಡ್ತಾನೆ ಚರ್ಚೆ ಕರೀಬೇಕು ಹೊರತಾಗಿ ಅಲ್ಲಿ ಬೆಂಕಿ ಹಚ್ಚಬಾರದು ಈಗ ರಾಮಾಯಣ ಮಹಾಭಾರತ ಅತ ನಮ್ಮ ಭಾರತ ದೇಶದಲ್ಲಿ ನಡೆತಕ್ಕಂಥ ಯಾವುದೇ ಕಾವ್ಯಗಳಾಗಿರ್ಬೋದು ಯಾವುದೇ ಘಟನೆಗಳಾಗಿರ್ಬೋದು ಘಟನಾ ಘಟನಾ ಆಧಾರಿತ ಇತಿಹಾಸಗಳು ಘಟನಾ ಆಧಾರಿತ ಪುರಾಣಿಕೊಂಡು ಕಟ್ಟನಾಥ ಮಾವ್ಯ ಕಾವ್ಯಗಳಲ್ಲಿ ಆಯಾ ಏನಿದೆ ಆಯಾ ಪಾತ್ರ ತಮ್ಮದೇ ಆತಕ್ಕಂಥ ಪಾತ್ರನ ಮುಗಿಸ್ಠೋದು ಅವ್ರು ಯಾರೂ ಕೂಡ ದೇ ಡ್ಯುಂಟು ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ ರಾಮ ನನ್ನನ್ನು ಮರ್ಯಾದೆ ಪುರುಷೋತ್ತಮ ಮತ್ತು ಕರಿಬೇಕು ಅಂತೇಳಿ ತನ್ನ ಅಯೋಧ್ಯೆ ಜನತೆಗೇನು ಹೇಳಿಲ್ಲ ಕೃಷ್ಣ ಕೂಡ ನನ್ನ ಸರ್ವಂತಯಾಮಿ ನಾನೇ ದೇವರು ಅಂತ ಹೇಳಿ ಹಿ ನೆವರ್ ಡಿಸ್ಕ್ಲೋರ್ ಹಿಮ್ಸೆಲ್ಫ್ ನಾವುಗಳೇನು ಮಾಡಿದ್ವಿ ಪಾಮರರು ಪಾಪಿಗಳು ನಮ್ಮ ಏನು ಮಾಡಿದ್ವಿ ನಮ್ಗೆ ಒಂದು ಆಶ್ರಯ ಬೇಕಾಗಿತ್ತು ನಮಗೆ ನಮಗೆ ಯಾವುದು ಆದರ್ಶ ಕಾಣ್ತೋ ಅದನ್ನು ದೇವರಂತ ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅದು ಅದು ರಾಮ ಆಗಿರ್ಬೋದು ಏನೋ ಅಟ್ಟಿ ಲಕ್ಕಮ್ ಆಗಿರ್ಬೋದು ಗ್ರಾಮ ದೇವತೆಯಲ್ಲಿರ್ತಕ್ಕಂಥ ಒಂದು ಕಲ್ಲು ಆಗಿರ್ಬೋದು ನಮ್ಮ ನಮ್ಮ ಸದ್ಭಾವನೆಗೆ ಸಂಬಂಧಪಡ್ತಕ್ಕಂಥ ನಂಬಿಕೆ ವಿಷಯಗಳು ಹಾಗಾಗಿ ರಾಮ ಆಯುಧ ಪುರುಷ ಅಂತ ನಾವು ಒಪ್ಕೊಳ್ಳಿ ಅಂತ ನಾವು ಬೇರೆಯವೂ ಹೇಳಲ್ಲ ನಿಮ್ಗೆ ಇಷ್ಟ ಇದ್ರೆ ರಾಮಾಯಣ ಓದಿ ಎಸ್ ಸೂಪರ್ ಇಷ್ಟ ಇದ್ರೆ ಮಹಾಭಾರತ ಓದಿ ಅದ್ರಲ್ಲಿ ಏನಾದ್ರೆ ಅಡಕ ಮಾಡ್ಕೊಂಡಿದ್ರೆ ಸಂವಿಧಾನ ಹೆಂಗ್ ಓದ್ತೀರಿ ಹಂಗ ಅದನ್ನು ಕೂಡ ಓದಿ ಇಷ್ಟ ಇದ್ರೆ ಅನುಷ್ಠಾನ ತನ್ನಿ ಇಷ್ಟ ಇದೆ ಅನುಷ್ಠಾನ ತೊಂಬನ್ನಿ ಸಂವಿಧಾನ ಸಂವಿಧಾನಕ್ಕೂ ಈ ಗ್ರಂಥಗಳಿಗೂ ಕಂಪೇರ್ ಮಾಡಬೇಡಿ ಕಂಪೇರ್ ಮಾಡ್ತೀವಿ ಸಂವಿಧಾನ ಪ್ರತಿಯೊಬ್ಬರು ಓದ್ಲೇಬೇಕು ಪ್ರತಿಯೊಬ್ಬರು ಅನುಕರಣೆ ಮಾಡಲೇಬೇಕಾದ ಒಂದು ಅವಿಭಾಜ್ಯ ಅಂಗ ಈ ದೇಶದ ನಂಬರ್ ಕೇಳ್ಬಿಡ್ತೀನಿ ನಿಮಗೆ ಕನ್ಸಿ ನಂಬರ್ ಕೇಳ್ಬಿಡ್ತೀನಿ ಹಂಗ ಈಗ ದಿನೇಶ್ 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 ಅಮ್ಮಿನ ಮಠಿ ದಿನೇಶ್ ಅಮ್ಮಿನ ಮಠ್ರು ಕೂಡ ಲಾಸ್ಟ್ ಟೈಮು ಅವರು ಒಂದು ಪ್ರಜಾವಾಣಿಯಲ್ಲಿ ಒಂದು ಇದು ಬಂದಿತ್ತು ಆಟಿಕಲ್ ಅವರು ಸೀತಾ ಕೂಡ ಮಾಂಸವನ್ನ ಭಕ್ಷಣೆ ಇದ್ರು ಅಂತ ಬಹಳ ದೊಡ್ಡ ಚರ್ಚೆ ಆಯ್ತು ಅದು ಬಹಳ ದೊಡ್ಡ ಚರ್ಚೆ ಆಯ್ತು ಅವ್ರು ಪ್ರೂವ್ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಯಾರು ಮಾತಾಡ್ಲೇ ಇಲ್ಲ ಅದ್ರ ಬಗ್ಗೆ ಆಮೇಲೆ ಈಗ ಇಂತ ನಾನು ಒಂದು ಹೇಳ್ತೇನೆ ನಾನು ಮಾನ್ಯ ಭಗವಾನ್ ಅವ್ರಿಗೆ ತಮ್ಮ ವಾಹಿನಿ ಮುಖಾಂತರ ಇಂಥ ಸಮಯದಲ್ಲಿ ಇಂಥ ಹೇಳಿಕೆಗಳು ಕೊಡಬಾರ್ದಾಗಿತ್ತು ಯಾಕೆ ನಿಮ್ಗೆ ಹೇಳೋಷ್ಟು ದೊಡ್ಡವ್ ನಾನಲ್ಲ ಆದರೆ ಈ ಈ ಸಮಾಜ ಸಾಮರಸ್ಯವನ್ನು ಇಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಬಂದದ ಟೈಮಲ್ಲಿ ಇದು ಬೇರೆ ರೂಪ ತಗೊಳುತ್ತೆ ಅದಕ್ಕೆ ನಾವೇ ನಿಮ್ಮಂಥ ಹಿರಿಯರೇ ಅದಕ್ಕೆ ದಾರಿ ಮಾಡಿಕೊಡಬಾರ್ದು ಮತ್ತು ನಾನು ಇವತ್ತು ಕಶ್ಯಪ್ ಅಂತ ಓದಿ ಓದಿರುವಂತಹ ಹಿರಿಯರು ಕೂಡ ತಮ್ಮನ್ನು ಕರೀತಾರ ಅಂತಂದ್ರೆ ದಯವಿ ಮಾಡಿ ಬನ್ನಿ ಅದಕ್ಕೆ ವಿವರಣೆ ಕೊಡಿ ಸುಗಾಂತಿ ಆಡಿ ಎಸ್ ಕಶ್ಯಪ್ ಸರ್ ಮತ್ತೆ ರಮೇಶ್ ಅವರು ಇವ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ವೀಕ್ಷಕರೇ ಭಗವಾನ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಚರ್ಚೆ ಮಾಡುವಂತಹ ವಿಷಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಧಾರ್ಮಿಕ ಹಕ್ಕು ಅದೆಲ್ಲರಿಗೂ ಕೂಡ ಅವರವರ ಭಾವನೆಗೆ ಬಿಟ್ಟಿದ್ದು ಸೊ ಹಾಗಾಗಿ ಇರುವಂತಹ ವಿಷಯಗಳನ್ನು ಒಳ್ಳೆಯ ವಿಷಯಗಳನ್ನು ತಗೊಳ್ಳಿ ನಕಾರಾತ್ಮಕ ವಿಷಯಗಳನ್ನು ಬಿಟ್ಟುಬಿಡಿ ಬಿಟ್ಟು ಮುಂದಕ್ಕೆ ಹೋಗೋಣ ಅದ್ರ ಜೊತೆಗೆ ಹೌದು ನಾನು ಇದ್ರ ಬಗ್ಗೆ ಏನೋ ಮಾತಾಡಬೇಕು ತಿಳ್ಕೊಳ್ಬೇಕು ಅಂತ ಅಂದಾಗ ತಿಳ್ಕೊಳ್ಳೋದಕ್ಕೆ ಹಲವಾರು ವಿಧಾನಗಳಿದೆ ಆದರೆ ಸರಿಯಾದ ಮಾರ್ಗ ಯಾವುದು ಅನ್ನೋದನ್ನು ಕೂಡ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ